ಚಿಂತೆ ಲೋಕದಾಸೆ ರಕ್ತದಿಂದ ಬಿಡುಗಡೆ ಶಾರೀರದಾಸೆ ಕಣ್ಣಿನಾಸೆ ರಕ್ತದಿಂದ ಬಿಡುಗಡೆ ಕೆಟ್ಟ ಚಿಂತೆ ಲೋಕದ ಆಸೆ ರಕ್ತದಿಂದ ಬಿಡುಗಡೆ ಶಾರೀರದಾಸೆ ಕಣ್ಣಿನಾಸೆ ರಕ್ತದಿಂದ ಬಿಡುಗಡೆ ವ್ಯಭಿಚಾರ ಕಾಮಾಭಿಲಾಷೆ ರಕ್ತದಿಂದ ಬಿಡುಗಡೆ ಮದ್ಯಪಾನ ಧೂಮಪಾನ ರಕ್ತದಿಂದ ಬಿಡುಗಡೆ ವ್ಯಭಿಚಾರ ಕಾಮಾಭಿಲಾಷೆ ರಕ್ತದಿಂದ ಬಿಡುಗಡೆ ಕಲ್ವಾರಿ ರಕ್ತದಿಂದ ಪರಿಶುದ್ಧ ರಕ್ತದಿಂದ ಶಕ್ತಿ ಉಳ್ಳ ರಕ್ತದಿಂದ ಕೃಪೆಯುಳ್ಳ ರಕ್ತದಿಂದ ಕಲ್ವಾರಿ ರಕ್ತದಿಂದ ಪರಿಶುದ್ಧ ರಕ್ತದಿಂದ ಶಕ್ತಿ ಉಳ್ಳ ರಕ್ತದಿಂದ ಕೃಪೆಯುಳ್ಳ ರಕ್ತದಿಂದ ಕರ್ತನಾಮ ಸ್ತೋತ್ರ. ದೇವರು ಇವತ್ತು ಹೃದಯದಲ್ಲಿ ಹಾಕಿರುವಂತ ಮಾತು ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ. ಆದ್ರೆ ಸೂಕ್ಷ್ಮವಾಗಿ ನಾವು ಇದನ್ನು ಗಮನಿಸಬೇಕಾದ ಅದು ಸೇವಕರಿಗೆ ಮುಖ್ಯವಾಗಿ ಸೇವಕರಿಗೆ ಫಸ್ಟ್ ಸೆಕೆಂಡ್ ಮುಖ್ಯವಾಗಿ ವಿಶ್ವಾಸಿ ಮಕ್ಕಳಿಗಾಗಿ. ನಾವು ಕೆಲವು ಕಾರ್ಯಗಳನ್ನು ಈ ಲೋಕದ ಪ್ರಕಾರ ನಡೆಯುವ ಸಮಯದಲ್ಲಿ ದೇವರು ನಮ್ಮನ್ನು ಬ್ಲೆಸ್ ಮಾಡೋದಿಲ್ಲ ಅಂದ್ರೆ ಆಶೀರ್ವಿಸೋದಿಲ್ಲ ಅಂದ್ರೆ ಆ ಒಂದು ಕಾರ್ಯನ ನಾವು ಯೋಬನ ಜೀವಿತದಲ್ಲಿ ನಾವು ನೋಡೋರಾಗಿರ್ತೀರಿ. ಅವನಷ್ಟು ಮಾದರಿಯಾದ ಮನುಷ್ಯ ಯಾರಿಲ್ಲ ಅಂತ ನಾನು ಹೇಳ್ತೀನಿ. ಹಾಲೆಲೂಯಾ. ಎಂತ ಸಂಕಷ್ಟಗಳು ಬಂದು ಎಂತ ಹೋರಾಟ ಬಂದು ರೋಗ ಬಂದ್ರು ಆತನು ತನ್ನ ದೇವರನ್ನ ಬಿಟ್ಕೊಡ್ಲಿಲ್ಲ ಪ್ರಿಯರೇ. ಹಾಲೆಲೂಯಾ. ನಾವು ಯೋಬ ಒಂದು ಒಂದು ನಾವು ನೋಡಬೇಕಾದ್ರೆ ಒಂದೇ ಅಧ್ಯಾಯ ನೋಡ್ಬೇಕು, ಓದೋದು ಬೇಡ, ಒಂದೇ ಅಧ್ಯಾಯ ನಾವು ನೋಡ್ಬೇಕಾದ್ರೆ ಅದ್ರಲ್ಲಿ ನೋಡ್ತೀವಿ ಅವನಿಗೆ ಎಲ್ಲಾ ತರದ ಆಶೀರ್ವಾದಗಳನ್ನು ದೇವರು ಕೊಟ್ಟಿದ್ರು ಅಂತ. ಆದ್ರೆ ಸೈತಾನನು ಆತನನ್ನು ಪರೀಕ್ಷೆ ಮಾಡಬೇಕಾದ್ರೆ ಏನಾಯ್ತು, ಸರ್ವಶಕ್ತನಾದ ದೇವರ ಹತ್ರ ಪರ್ಮಿಷನ್ ತೆಗೆದುಕೊಂಡು ಬಂದು ಯೋಬನ ಪರೀಕ್ಷೆ ಮಾಡ್ದ. ಇವತ್ತು ನಾನು ಹೇಳ್ತೀನಿ, ಅನೇಕರು ಆ ಪರೀಕ್ಷೆಗೆ ಹೋಗ್ತಾ ಇದ್ದೀರಾ. ದಯಮಾಡಿ, ಇದು ನಾವು ಇರುವಂತ ಒಂದು ಭೂಮಿ ಏನಂದ್ರೆ ಯುದ್ಧ ಭೂಮಿ, ಕ್ರಿಕೆಟ್ ಆಡುವಂತ ಗ್ರೌಂಡ್ ಅಲ್ಲ, ಯುದ್ಧ ಭೂಮಿಯಲ್ಲಿದ್ದೀವಿ. ನಮ್ಮ ವೈರಿ ಯಾರಂತ ನೀವು ತಿಳ್ಕೊಳ್ಳೋರಾಗಿರ್ಬೇಕು, ಮತ್ತೆ ನಾವು ಯಾರು ಮಕ್ಕಳು ಅನ್ನೋದು ನೀವು ತಿಳ್ಕೊಂಡಾಗಿರೋ. ಯೋಬನನ್ನು ನೋಡ್ಕೊಂಡು ಹೋಗ್ಬೇಕಾದ್ರೆ ಒಂದು ಎರಡನೇ ಅಧ್ಯಾಯದಲ್ಲಿ, ಎರಡನೇ ಅಧ್ಯಾಯದಲ್ಲಿ ನೋಡ್ಬೇಕಾದ್ರೆ ತನ್ನ ಹೆಂಡತಿ ರೋಗದಲ್ಲಿ ಬಿದ್ದಿರುವಂತ ಯೋಬನ ನೋಡಿ ಏನ್ ಹೇಳ್ತಾಳೆ, ದೇವನ ಶಪಸು ಸತ್ತೋಗು ಅಂತ ಹೇಳ್ತಾಳೆ. ಯಾಕೋ ಹೇಳ್ತಾಳೆ ಗೊತ್ತಾ, ಯಾಕೆ ಹೇಳುದು ಅಂದ್ರೆ ಅವನ ಕಷ್ಟನ ಎಂಬ ನೋಡಕ್ ಆಗ್ತಾ ಇರಲಿಲ್ಲ. ಅನೇಕ ಸೇವಕರಿಗೆ ಅನೇಕ ಸಂದರ್ಭಗಳಲ್ಲಿ ತೊಂದರೆಗಳು ಇಕ್ಕಟ್ಟುಗಳು ಬರಬೇಕಾದ್ರೆ ನಮ್ಮ ಮನೆಗಳಲ್ಲೂ ನಮ್ಮವರು ಹಂಗೆ ಅಂತಾರೆ, ಕರೆಕ್ಟ್. ಆದ್ರೆ ನಾನು ಹೇಳ್ತೀನಿ, ನಮ್ಮ ದೇವರು ಜೀವವುಳ್ಳ ದೇವರು. ಯಾಕೆ ಅವಳು ಆ ಮಾತು ಹೇಳಿದ್ರು ಅಂದ್ರೆ, ಹಳೆಯ ಒಡಂಬಡಿಕೆ ಪ್ರಕಾರ ಯಾರಾದ್ರೂ ದೇವರನ್ನ ಕರ್ಸ್ ಮಾಡಿದ್ರೆ, ಶಾಪ ಹಾಕಿದ್ರೆ ಇಮಿಡಿಯೇಟ್ ಆಗಿ ನ್ಯಾಯ ತೀರ್ಪು ಸತ್ತೋಗ್ತಾ ಇತ್ತು, ಸಾಯಿಲಿ ಅನ್ನೋದಕ್ಕೋಸ್ಕರ ಆತರ ಹೇಳಿದ್ರು. ಆದ್ರೆ ಆತ ನೀತಿವಂತನಾಗಿದ್ದ. ಹಾಲೆಲೂಯಾ. ತನ್ನನ್ನ ಏನ್ ಮಾಡ್ದ, ದೇವರಿಗೆ ಒಪ್ಪಿಸ್ಕೊಟ್ಟವನಾಗಿದ್ದ ಅವನು ಯಾವ ಒಂದು ತಪ್ಪು ಮಾತನ್ನು ಆಡ್ಲಿಲ್ಲ ಪ್ರಿಯರೇ. ಆದ್ರೆ ಅವನನ್ನ ಆಧಾರವಾಗಿ ಇಟ್ಕೊಂಡು ಕೆಲವು ಕಾರ್ಯಗಳನ್ನ ನಾನು ಮಾತಾಡಕ್ ಇಷ್ಟಪಡ್ತೀನಿ. ಇದು ಫಸ್ಟ್ ನನಗೆ, ಸೆಕೆಂಡ್ ನಮ್ಮ ಸಭೆಗೆ. ಹಾಲೆಲೂಯಾ. ನಾವ್ ಏನೇ ಮಾತಾಡಿದ್ರು ಸೇವಕರು ಈ ಜಾಗದಲ್ಲಿ ನಿಂತ್ಕೊಂಡು ಏನೇ ನಾವು ಮಾತಾಡಿದ್ರು ಅದು ಫಸ್ಟ್ ನಮ್ಮ ಜೀವಿತಕ್ಕಾಗಿರುತ್ತೆ ಅಂತ ನೀವು ತಿಳ್ಕೋಬೇಕು. ಎರಡನೇದು ನಿಮ್ಮ ಜೀವಿತಕ್ಕೆ. ಈ ದಿನ ನಾನು ಮೂರು ಕಾರ್ಯಗಳನ್ನ ನಾನು ಮಾತಾಡಕ್ ಇಷ್ಟಪಡ್ತೀನಿ, ಮೂರು ಕಾರ್ಯಗಳನ್ನು. ಅದಕ್ಕೆ ನನ್ನ ಸಂದೇಶದ ತಲೆಬರಹ ಏನಂದ್ರೆ ಆ ಏ ಮಾ. ಮೊದಲನೇದು ಹಣ. ಒಬ್ಬ ಸೇವಕ ಬೀಳೋದು, ಒಬ್ಬ ವಿಶ್ವಾಸಿ ಬೀಳೋದು ಹಣದಲ್ಲಿ. ಎರಡನೇದು ಹೇ ಹೆಣ್ಣು ಅಂದ್ರೆ ಈ ಒಂದು ಪಾಪದಲ್ಲಿ ಬೀಳೋದು ಫಸ್ಟ್ ಬಲಹೀನತೆ, ತುಂಬಾ ಬಲಹೀನತೆ ಇರುವಂತ ಸ್ಥಳ ಇದು. ಇದರ ಎರಡನೇ ಕಾರ್ಯ. ಮೂರನೇದು ಮಾ ಅಂದ್ರೆ ಮಹಿಮೆ. ಸೇವಕರೇ, ನಾವು ಸೇವಕರುಗಳಾಗ್ಬಿಟ್ಟು ಒಂದೊಂದ್ಸಲ ಗೊತ್ತಿಲ್ಲದೇನೋ ಏನೋ ಗೊತ್ತಿದೆ, ಮಾಡಿದಂತ ಕಾರ್ಯಗಳೇನಂದ್ರೆ ಆತನ ಮಹಿಮೆನ ಮುಟ್ಟಿಬಿಡ್ತೀವಿ. ನಮ್ಮನ್ನ ಪರೀಕ್ಷೆ ಮಾಡ್ಕೋಬೇಕು, ಪರೀಕ್ಷೆ ಮಾಡ್ಕೋಬೇಕು. ಅಂದ್ರೆ ನಾನು ಏನ್ ಹೇಳ್ತೀನಿ ಅಂದ್ರೆ, ಈ ಮೂರು ವಿಷಯದಲ್ಲಿ ಸೇವಕರಾಗ್ಲಿ ವಿಶ್ವಾಸಿ ಮಕ್ಕಳಾಗ್ಲಿ ಏನ್ ಮಾಡ್ತಾರಂದ್ರೆ, ತಮ್ಮನ್ನ ತಾವು ಹೋಗಿ ಗೋರಿನ ಅಗದು ಎಲ್ಲ ಮಣ್ಣು ತೆಗೆದ್ಬಿಟ್ಟು ಅಂದ್ರೆ ತಮ್ಮನ್ನ ಒಳಗ್ ಸೇರ್ಕೊಂಡು ತಮ್ಮನ್ನೇ ತಾವು ಮಣ್ಣು ಹಾಕೊಳ್ಳೋ ಅಂತ ಒಂದು ಕಾರ್ಯ. ಹುಷಾರಾಗ ನಮ್ಮ ಜೀವಿತವನ್ನು ನಾವು ಕಾದುಕೊಂಡು ನಡೆಯುವರಾಗಿರ್ಬೇಕು ಪ್ರಿಯರು. ಈ ಮೂರು ಶೋಧನೆ ಯಾವ ತರ ಜಯಿಸಬಹುದು, ಹೆಂಗೆ ತಪ್ಪಿಸ್ಕೊಳ್ಬಹುದು ಅನ್ನೋದೇ ನನ್ನ ಮೆಸೇಜ್. ಉದಾಹರಣೆಗೆ ನಾವು ಹೇಳ್ತೀವಿ, ಒಂದು ವ್ಯತ್ಯಾಸ ತೋರಿಸ್ತೀವಿ. ಅದೇನಂದ್ರೆ ಇಚ್ಛೆ ಏನು, ಆಸೆ ಏನು. ಆಸೆ ಏನು ಗೊತ್ತಾ, ನಾನು ಈ ಟಿವಿ ಮುಟ್ಟಲ್ಲ. ಏ ಸ್ವಾಮಿ ಹೇಳ್ತೀವಪ್ಪ, ನಾನು ಟಿವಿ ಮುಟ್ಟಲ್ಲ ಸ್ವಾಮಿ ನಾಳೆ ಅಂತ. ಅದೇನು ಮಾಡುತ್ತೆ, ಮುಟ್ಟತ್ತೆ. ಅಂದ್ರೆ ನಾನು ಈ ಟೈಮ್ ಕರೆಕ್ಟ್ ಆಗಿ ಆರೂವರೆಗೆ ಈ ಸಿನಿಮಾ ನೋಡಲ್ಲ ಅಂತ ನಾನು ಅರಿಕೆ ಮಾಡಿರ್ತೀನಿ. ಇಚ್ಛೆ ಏನ್ ಮಾಡುತ್ತೆ, ಹೋಗಿ ಅದನ್ನ ಆನ್ ಮಾಡುತ್ತೆ. ನಮ್ಮನ್ನ ಪರೀಕ್ಷೆ ಮಾಡ್ಕೊಳ್ಳೋರಾಗಿ. ಯಾಕಂದ್ರೆ ನಾನು ಯಾವಾಗ್ಲೂ ಮಾತಾಡಬೇಕಾದ್ರೆ ಹೊರ ಮನುಷ್ಯನಿಗೆ ನಾನು ಮಾತಾಡಲ್ಲ. ಯಾವಾಗ ಇಲ್ಲಿ ಕೂತಿರೋ ಎಲ್ಲ ಹೊರ ಮನುಷ್ಯನಿಗೆ ನಾನು ಮಾತಾಡ್ತಾ ಇಲ್ಲ, ನಿಮ್ಮಲ್ಲಿರುವಂತ ನಿಮ್ಮಂತ ಇನ್ನೊಬ್ಬ ಆತ್ಮಿಕ ಮನುಷ್ಯನ ಇದ್ದಾನೆ, ಅವನಿಗೋಸ್ಕರ ನಾನು ಮಾತಾಡ್ತಾ ಇದ್ದೀನಿ. ಹಾಲೆಲೂಯಾ. ಕರ್ತನ ನಾಮಕ್ಕೆ ಸ್ತೋತ್ರ. ಈ ಒಂದು ಇಚ್ಛೆ ಇದೀರಾ, ಅದೊಂಥರ ಸರ್ಪ ಇದ್ದಂಗೆ ಮಲಗಿರುತ್ತೆ. ನೀವ್ ಬೇಕಾದ್ರೆ ಮುಟ್ ನೋಡಿ, ಅವ್ ನಂಗನ್ನಿ ಮಲಗಿರೋದ್ ಏನಾಗುತ್ತೆ, ಸರ್ಪ ಅಂತ ನಿಂತ್ಕೊಳ್ಳುತ್ತೆ. ಇಚ್ಛೆ ಅನ್ನೋದು ಅದೇ ತರ ಸಾಯ್ಬೇಕು, ಸಾಯ್ಬೇಕು. ಇಚ್ಛೆ ನಮ್ಮ ಜೀವಿತದಲ್ಲಿ ಸಾಯ್ಬೇಕು. ಸಾಯ್ಬೇಕಾದ್ರೆ ಕೆಲವು ಕಾರ್ಯಗಳು ಬೈಬಲ್ ಇದೆ. ನಾನು ಮೆಸೇಜ್ ಹೋಗ್ತಾರೆ, ಇಂಟ್ರೊಡಕ್ಷನ್ ಮಾತಾಡೋದು.
ಯೇಸು ಸ್ವಾಮಿ ರಕ್ತದಿಂದ ಮಾತ್ರ ಆ ಇಚ್ಛೆ ಸಾಯಕ್ ಸಾಧ್ಯ. ಹಲಲುಯ್ಯ. ಎಫೆಸ 1 ಹೇಳುತ್ತೆ ಯೇಸು ಸ್ವಾಮಿ ರಕ್ತದಿಂದ. ಎರಡನೇದು ಇಬ್ರಿಯರಿಗೆ 2:18 ಹೇಳುತ್ತೆ ಯೇಸು ಸ್ವಾಮಿ ನಾಮದಿಂದ. ಮತ್ತೆ ಇಬ್ರಿಯ 4:12 ಯೇಸು ಸ್ವಾಮಿ ವಾಕ್ಯದಿಂದ. ವಾಕ್ಯದಿಂದ ತುಂಬಲ್ಪಡಿ, ವಾಕ್ಯದಲ್ಲಿ ತುಂಬಲ್ಪಡಿ, ವಾಕ್ಯದಲ್ಲಿ ತುಂಬಲ್ಪಡಿ. ಮನಸ್ಸು ಎಲ್ಲ ಪೂರ್ಣ ಎಲ್ಲದರಲ್ಲೂ ನೀವು ವಾಕ್ಯದಲ್ಲಿ ತುಂಬಲ್ಪಟ್ಟವರಾಗಿರ್ಬೇಕು. ಮತ್ತೆ ಪರಿಶುದ್ಧಾತ್ಮ ದೇವರ ಸಹಾಯದಿಂದ ಇದನ್ನ ಜಯಿಸುವರಾಗಿರ್ತೀರಾ. ಕರ್ತನಾಮಕ್ಕೆ ಸ್ತೋತ್ರ. ಯೋಬನ ಜೀವಿತದಲ್ಲಿ ನಾವು ನೋಡ್ತೀವಿ ಒಂದು ಕಾರ್ಯ. ಮೊದಲನೇದು ಯೋಬನ ಬರೆದ ಗ್ರಂಥ 31:23 ಯಾರು ಓದ್ರು? 31:23. ಇಷ್ಟು ಹೋರಾಟ ನಡೆದಲ್ಲಿ ಆತನ ಸ್ನೇಹಿತರು ಬಂದು ಆತನನ್ನ ಅನೇಕ ಪ್ರಶ್ನೆಗಳಾಗ್ತಾ ಇರೋ ಮಧ್ಯದಲ್ಲಿಯೂ ದೇವರು ನಾನು ಬಿಟ್ಕೊಡಲಿಲ್ಲ. ಇಲ್ಲೊಂದು ಮಾತು ಹೇಳ್ತಾ ಇದ್ದಾನೆ ಅವನು, ಅಂದ್ರೆ ಬಂಗಾರದಲ್ಲಿ ನಾನು ಭರವಸೆ ಇಟ್ಟಿಲ್ಲ ಅಂತ ಹೇಳ್ತಾನೆ. ಹಲಲೂಯ. ಬಂಗಾರ ಏನಾಗುತ್ತೆ ಅಂದ್ರೆ ಹಣ, ಹಣಕ್ಕೆ ಹೋಲಿಕೆ ಆಗಿದೆ. ಬೈಬಲ್ ಕಾಲದಲ್ಲಿ ನಾವು ನೋಡ್ಬೇಕಾದ್ರೆ ಹಣ ನಂತರ ನೋಟ್ ಇರಲಿಲ್ಲ, ಓನ್ಲಿ ಬಂಗಾರನೇ, ಬೆಳ್ಳಿನೇ. ಅಂದ್ರೆ ಫಸ್ಟ್ ಒಬ್ಬ ಸೇವಕ ತನ್ನ ಹಳ್ಳ ತೋಡ್ಕೊಂಡು ಮಲ್ಕೊಂಡು ಮಣ್ಣು ಮುಚ್ಕೊಳ್ಳೋ ಕಾರ್ಯ ಹಣ. ನಾನು ಹೇಳ್ತೀನಿ ಹಣ ಬೇಕು, ದೇವ್ರು ಒದಗಿಸ್ತಾರೆ. ಹಾಲಲ್ಲೂಯ್ಯ. ಅದಕ್ಕೋಸ್ಕರ ಹಣ ನಾನು ಹುಡ್ಕೊಂಡು ಹೋಗೋದಲ್ಲ, ಹಣ ನಮ್ಮನ್ನ ಹುಡ್ಕೊಂಡ್ ಬರುವಂತ ಒಂದು ಕಾರ್ಯವಾಗಿರ್ಬೇಕು. ಯೋಬ ಹೇಳ್ತಾ ಇದ್ದಾನೆ, ನಾನು ಅದಕ್ಕೆ ಆಸೆ ಪಡಲಿಲ್ಲ, ಭರವಸೆ ಇಡ್ಲಿಲ್ಲ ಅಂತ ಹೇಳ್ತಾನೆ. ಅವನ ಭರವಸೆ ಒಂದೇ ಆಗಿತ್ತು, ಯೇಸು ಸ್ವಾಮಿ ಆಗಿದ್ದ. ನಮ್ಮ ಭರವಸೆ ಏನಾಗಿರ್ಬೇಕಂತ? ಯೇಸು ಸ್ವಾಮಿ ಆಗಿರ್ಬೇಕು. ಕೊಡ್ತಾರೋ ಇಲ್ವಾ? ನಮ್ಮಪ್ಪ ಯೇಸು ಸ್ವಾಮಿ. ನಮ್ಗೆ ಊಟ ಇದೆಯಲ್ವ? ಯೇಸು ಸ್ವಾಮಿ. ಹಾಲಲ್ಲೂಯ್ಯ. ಕರ್ತನ ಮುಚ್ಚಿಸ್ತೋತ್ರ. ಮತ್ತಾಯ 6:24 ಹೇಳುತ್ತೆ, ನೀವು ದೇವರನ್ನು ಧನವನ್ನು ಒಟ್ಟಿಗೆ ಸೇವಿಸಲಾರರಿ ಅಂತ ಹೇಳುತ್ತೆ. ಹಾಲಲ್ಲೂಯ್ಯ. ಜ್ಞಾನೋಕ್ತಿಗಳು 11:28 ಹೇಳುತ್ತೆ, ಧನವನ್ನು ನಂಬುದವನು ಬಿದ್ದು ಹೋಗ್ತಾನೆ ಅಂತ ಹೇಳುತ್ತೆ. ಯಾರ ಹಣಕ್ಕೋಸ್ಕರನೇ ದುಡಿತೀನಿ ಅಂತ ಹೇಳ್ತೀರಾ, ಬಿದ್ದೋಗ್ತೀರಾ. ಅನೇಕ ಸಲ ನೋಡ್ತೀನಿ, ಸೇವೆ ಬರಬೇಕಾದ್ರೆ ಎಷ್ಟು ಕೊಡ್ತೀರಾ? ಶಪಿಸಲ್ಪಟ್ಟವರು. ನಿಮ್ಮ ಭರವಸೆ ನಿಮ್ಮ ಅಗತ್ಯ ಅಲ್ಲ ಆತನ ಪೂರೈಸೋದು, ಪಾಸ್ಟರ್ ಅಲ್ಲ. ನಿಮ್ದು ನಮ್ದು ಒಂದೇ ಕರ್ತವ್ಯ, ಆತನನ್ನು ಮೊರೆ ಇಡೋದು. ಹಾಲಲ್ಲೂಯ್ಯ. ಕರ್ತನ ಮುಗಿಸ್ತೋತ್ರ. ಎಷ್ಟೋ ಜನ ಈ ಸೇವೆಯನ್ನು ಬಂದು ವಂಚನೆಗೆ ಹೋಗಿದ್ದಾರೆ, ಸೈತಾನ ತಂತ್ರಕ್ಕೆ ಒಳಗಾಗಿದ್ದಾರೆ ಪ್ರಿಯರೇ. ಅದನ್ನ ನಾವು ನೋಡ್ತೀವಿ. 2 ಅರಸುಗಳು 5 ನೋಡಬೇಕಾದ್ರೆ ನಾಮಾನನ ಕುಷ್ಠರೋಗಿ ಆಗಿರ್ತಾನೆ. ಕುಷ್ಠರೋಗಿ ಆಗಿ ಅವನೇನ್ ಮಾಡ್ತಾನೆ? ಬಂದು ಸ್ವಸ್ಥತೆ ಹೊಂದ್ಕೊಡ್ತಾನೆ. ಹೊಂದ್ಕೊಂಡು ಅವನು ಅನೇಕ ಕಾಣಿಕೆಗಳನ್ನು ಎಲಿಷನ್ ಕೂಡ ಕೊಡ್ತಾನೆ. ಅದು ಎಲಿಷ ಏನ್ ಹೇಳ್ತಾನೆ? ಇದು ನಾನು ತಗೊಳ್ಳಲ್ಲ ಅಂತ ಹೇಳ್ತಾನೆ. ಯಾಕಂದ್ರೆ ಅವನ ಒಂದೇ ಒಂದು ಕಾರ್ಯ ಏನಂದ್ರೆ ತನ್ನ ದೇವರ ಮಹಿಮೆ ಪಡಿಸುವಂತ ಕಾರ್ಯ. ಹಾಲಲ್ಲೂಯ್ಯ. ಅದು ನಮ್ಮ ಒಂದು ಕರ್ತವ್ಯ ಏನಂದ್ರೆ ಅಲ್ಲೋಗಿ ದೇವರ ಮಹಿಮೆ ಆಗ್ಬೇಕು, ಅನೇಕರಿಗೆ ಬಿಡುಗಡೆ ಆಗ್ಬೇಕು, ಅನೇಕರು ಸ್ವಸ್ಥತೆ ಹೊಂದ್ಕೋಬೇಕು, ಯೇಸು ಸ್ವಾಮಿನ ಕಂಡುಕೊಳ್ಳೋರಾಗಿರ್ಬೇಕು, ಆ ಒಂದು ಉದ್ದೇಶದಲ್ಲಿ ಇರಬೇಕು. ಹಾಲಲ್ಲೂಯ್ಯ. ಈ ಜಾಗದಲ್ಲಿ ಇಟ್ಕೊಂಡು ಒಂದು ಕಾರ್ಯ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ನಮ್ಮ ಮನೆಗಳು, ಸೇವಕರ ಮನೆ ಅಂದ್ರೆ ನನ್ನ ಮನೆ ನಡೀತಾ ಇರೋದು ಆತನಿಂದನೆ. ಹಾಲಲ್ಲೂಯ್ಯ. ಪ್ರತಿ ಊಟ ಕೊಟ್ಟಿದ್ದಾರೆ, ಬಟ್ಟೆ ಕೊಟ್ಟಿದ್ದಾರೆ, ಆರೋಗ್ಯ ಕೊಟ್ಟಿದ್ದಾರೆ, ಮತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಆತನು ನನ್ನ ಮನೆ ದೇವರಾಗಿದ್ದಾನೆ, ನನಗೆ ಅಭಿಷೇಕ ಮಾಡಿದ್ದಾನೆ. ಅಂದ್ರೆ ದುಡ್ಡು ಬೇಕು ಪ್ರಿಯರೇ, ಅದಕ್ಕೋಸ್ಕರ ನಾವು ಹೋಗ್ಬಾರ್ದು. ಇಲ್ಲಿ ಎಲಿಷ ಬೇಡ ಅಂದಿದ್ದು ಗೆಹಜಿ ಏನ್ ಮಾಡ್ತಾನೆ? ಆಸೆ ಬಂದ್ಬಿಡುತ್ತೆ, ಹೋಗ್ತಾನೆ, ಸುಳ್ಳು ಹೇಳ್ತಾನೆ ಅಂತ ಬೈಬಲ್ ಹೇಳುತ್ತೆ. ಹೋಗಿ ನಾಮನ ಹತ್ರ ಕೇಳ್ತಾನೆ, ಯಾರೋ ಬಂದ್ಬಿಟ್ಟಿದ್ದಾರೆ ದೂರದೇಶದಿಂದ, ದಯಮಾಡಿ ನಮಗೆ ಸ್ವಲ್ಪ ಇದು ಕೂಡ ಅದು ಕೂಡ ಅಂತ ಹೇಳಿ ಏನ್ ಮಾಡ್ತಾನೆ? ಎಲ್ಲವನ್ನು ತೆಗೆದುಕೊಂಡು ಹೋಗಿ ಮನೇಲಿ ಹೋಗಿ ಬಚ್ಚಿಟ್ಬಿಟ್ಟು ಬರ್ತಾನೆ. ನೀವೇನ್ ಬಚ್ಚಿಟ್ಬಿಟ್ಟು ಬಂದ್ರು? ಸರ್ವಶಕ್ತನಾದ ದೇವರಿಗೆ ಎಕ್ಸ್ರೇ ಕಣ್ಣಿಗೆ ಎಲ್ಲ ಕಾಣುತ್ತೆ ಪ್ರಿಯರೇ. ಹಾಲಲ್ಲೂಯ್ಯ. ಅನೇಕರು 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 ಮಾಡೋ ತಪ್ಪೇ ಇದು. ಅವನೇನ್ ಗೊತ್ತಾ, ವಚನ 20 ನಾವು ನೋಡ್ಬೇಕಾದ್ರೆ ಸ್ವಲ್ಪ ಆದ್ರೂ ಬಾಚ್ಕೊಂಡ್ ಬಂದ್ಬಿಡೋಣ ಅಂತ. ಇಲ್ಲ, ದೇವರು ಬಾಚ್ಕೊಂಡು ಬರಕಲ್ಲ, ನಮ್ ಕರ್ಸಿರೋದು ನಮ್ಮನ್ನ ಬಿತ್ತೋದಕ್ಕೋಸ್ಕರ ಕಳ್ಸಿರೋದು. ಹಾಲಲ್ಲೂಯ್ಯ. ನಾವೇನ್ ಇವತ್ತು ಬಿತ್ತುತ್ತಾ ಇದೀವಿ ನಾನು ಹೇಳ್ತೀನಿ, ಈ ಕೂಟಕ್ಕೆ ನೀವು ಅದನ್ನ ಆಶೀರ್ವಾದ 100% ಕುಯ್ಯೋರಾಗಿದ್ದೀರಾ. ಹಾಲಲ್ಲೂಯ್ಯ. 4 ತಿಂಗಳಿಂದ ಪ್ರಯಾಸ ಈ ಒಂದು ಕೂಟಕ್ಕೆ ಅನೇಕ ಅಡೆತಡೆಗಳು. ಆದ್ರೆ ಎಲ್ಲ ತಡೆಗಳನ್ನು ಒಡೆಯುವಂತ ದೇವರು ನಮ್ಮ ಮಧ್ಯೆ ಇರುವುದಕ್ಕಾಗಿ ವಂದನೆ. ಎಲ್ಲವನ್ನು ಮಾಡಿ ಇವತ್ತು 3 ದಿನ ಮುಗಿಸ್ಕೊಡ್ತಾ ಇರೋದಕ್ಕಾಗಿ ವಂದನೆ. ಹಾಲಲ್ಲೂಯ್ಯ. ಇವೆಲ್ಲ ಮುಂದೆ ಸೇವಕರಾಗೋರು, ಸೇವೆಯಲ್ಲಿ ಬರೋರು, ಅವ್ರಿಗೆ ಹೇಳಕ್ ಇಷ್ಟಪಡ್ತೀನಿ. ಕೆಲವರು ನೋಡಿದ್ದೀನಿ ಸೇವಕರನ್ನ, ಗೊತ್ತಿರೋ ಸೇವಕರು, 50 ರೂಪಾಯಿ ಸ್ಕ್ವೇರ್ ಫೀಟ್ ಇದ್ರೆ ಒಂದು ಲ್ಯಾಂಡ್ ಗೆ ನಮ್ಗೆ 150 ರೂಪಾಯಿ ಸ್ಕ್ವೇರ್ ಫೀಟ್ ಆಗ್ತಾರೆ. ಮಾಡ್ಬೋದ? ಹಣದ ಆಸೆ. ದೇವ್ರ ಮನೇಲಿ ಇರಲ್ಲ, ಯೇಸ್ವಾಮಿ ಮನೇಲಿ ಇರಲ್ಲ. ಲಂಚ ತಗೊಳ್ಳೋದಷ್ಟೇ, ಯೇಸ್ವಾಮಿ ಮನೇಲಿ ಇರಲ್ಲ. ಲಂಚ ಮನೇನ ಬಾಧಿಸತ್ತೆ ಅಂತ ಹೇಳುತ್ತೆ, ಸಂಸಾರನ ಬಾಧಿಸತ್ತೆ ಅಂತ ಬೈಬಲ್ ಹೇಳುತ್ತೆ. ಹುಷಾರಾಗಿರ್ಬೇಕು. 1 ಪೈಸಾನು ತಗೊಳ್ಬಾರ್ದು, 1 ಪೈಸಾನು ತಗೊಳ್ಬಾರ್ದು. ಕರ್ತ ನಮಗೆ ಸ್ತೋತ್ರ. ಯಾಕೆ ಹೇಳ್ತೀನಿ ಅಂದ್ರೆ, ದೇವ್ರು ಏನ್ ಹೇಳಿದ್ರೆ ಅದು ಮಾತ್ರ ಮಾಡೋರಾಗಿರ್ಬೇಕು. ಅದ್ ಬಿಟ್ಟು ನಾವು ಮಾಡಿದ್ರೆ ತಪ್ಪು ಮಾಡೋರಾಗಿದ್ದೇವೆ. ಅನೇಕ ಸಲ ನಾವೇನ್ ಮಾಡ್ತೀವಿ ಗೊತ್ತಾ, ಹೋಗಿ ನಾವು ಯಾವ್ದೊ ಸಮಸ್ಯೆ ಕೆಲಸ ಮಾಡ್ತಾ ಇರ್ತೀವಿ, 2 ಲೀಟರ್ ಪೆಟ್ರೋಲ್ ಹಾಕ್ಸ್ಬಿಟ್ಟು 5 ಲೀಟರ್ ಬಿಲ್ ತಗೋತೀವಿ. ಮಾಡ್ಬೋದಾ? ಹಣದ ಆಸೆ ಏನ್ ಮಾಡುದು ಗೊತ್ತಾ, ಹೆಂಗಾದ್ರೂ ಒಂಚೂರು ಇಟ್ಟುಕೊಂಡು ಕಾರ್ಯ ಮಾಡ್ಬೇಕು. ಇಲ್ಲ ಪ್ರಿಯರೇ, ಇಲ್ಲ. ಯೇಸು ಸ್ವಾಮಿ ನೀತಿವಂತ ದೇವರು, ಅವ್ರ ರಕ್ತದಿಂದ ತೊಳೆಯಲ್ಪಟ್ಟವರು. ನೀವು ಕೂತಿರೋರು ಯಾರಾದ್ರೂ ನಾನು ಯೇಸು ಸ್ವಾಮಿ ರಕ್ತದಲ್ಲಿ ತೊಳೆಯಲ್ಪಟ್ಟಿದ್ದೀನಿ ಬ್ರದರ್ ಅಂತ ನೀವು ಹೇಳ್ಬೇಕಾದ್ರೆ ನೀವು ಆ ಕಾರ್ಯ ಮಾಡಬಾರ್ದು.
ಯಾಕಂದ್ರೆ ಯೋಬ ಹೇಳ್ತಾನೆ, ನಾನು ಬಂಗಾರದಲ್ಲಿ ಭರವಸೆ ಇಡ್ಲಿಲ್ಲ ಅಂತ ಹೇಳ್ತಾನೆ. ಹಾಲೆಲೂಯ. ನಮ್ಮ ಭರವಸೆ ಇದ್ರೂ ಸರಿ ಸತ್ರು ಸರಿ ಯೇಸು ಸ್ವಾಮಿ ಆಗಿರ್ಬೇಕು ಪ್ರಿಯರೇ. ಹಾಲೆಲೂಯ. ವೈರಾಗ್ಯದ ಜೀವಿತ ಇರಬೇಕು, ವೈರಾಗ್ಯ ತಗೋಬೇಕು. ಸತ್ತೋದ್ರು ಪರವಾಗಿಲ್ಲ, ಏನಾದ್ರೂ ಯೇಸು ಸ್ವಾಮಿ ಮಾಡಿ ಸತ್ತೋಗ್ಬೇಕು. ಎಲೀಷಾ ಹೇಳ್ತಾನೆ, ಎಲ್ಲೋಗಿದ್ದೆ ಅಂತ ಕೇಳ್ತಾನೆ. ಎಲ್ಲೋಗಿದ್ದೆ ಅಂತ ಕೇಳ್ತಾನೆ. ಸುಳ್ಳೆ ಅವನು ಹೇಳ್ದ, ನೀನೇನ್ ಮಾಡಿದೆ, ಏನ್ ತಗೊಂಡೆ, ಏನ್ ಬಚ್ಚಿಟ್ಟು ಬಂದೆ, ನನಗೆ ಗೊತ್ತಾಯ್ತು ಅಂತ ಹೇಳಿದ. ನೀವು ಆತ್ಮನಿಂದ ತುಂಬಲ್ಪಟ್ಟವರು. ಹಾಲೆಲೂಯ. ಕರ್ತನಾಮಕ್ಕೆ ಸ್ತೋತ್ರ ಪ್ರಿಯರೇ. ಅಣುಕ್ಕೋಸ್ಕರ ಏನ್ ಮಾಡಬಹುದು ಅದೆಲ್ಲ ಬೈಬಲ್ ಆಗಿದೆ. ಅನನೀಯ ಸಫೇರ ಗಂಡ ಹೆಂಡತಿ ಏನ್ ಅನ್ಯೋನ್ಯತೆ ಗೊತ್ತವ್ರು ಇಬ್ರು? ಹಾ, ಫಾಸ್ಟ್ ಎಲ್ಲ ಮಾಡ್ಬಿಟ್ಟು ಒಂದ್ 100 ರೂಪಾಯಿ ಅಂತ ಇಟ್ಬಿಡಿ. ನಾನು ನಿಮ್ಗೆ ಲೆಕ್ಕ ಹೇಳೋದ್ರೆ 100 ರೂಪಾಯಿ, 50 ರೂಪಾಯಿ ಮನೇಲಿ ಇಟ್ಬಿಟ್ಟು 50 ರೂಪಾಯಿ ಮಾತ್ರ ಚರ್ಚೆಗೆ ಬಂದು ಕಾಣಿಕೆ ಕೊಟ್ಬಿಟ್ಟು. ಆ ಪೇತ್ರ ಏನ್ ಹೇಳ್ತಾನೆ, ಇಷ್ಟೇನಾ? ಅವನಿಗೆ ಗೊತ್ತಾಗ್ತಾ ಇದೆ ಅವ್ರು ಏನ್ ಮಾಡ್ಬಿಟ್ಟು ಬಂದಿದ್ರು ಅಂದ್ರೆ ಪರಿಶುದ್ಧಾತ್ಮ ದೇವ್ರು ತೋರಿಸ್ತಾ ಇದಾರೆ. ಅವರು ಪರಿಶುದ್ಧಾತ್ಮ ದೇವ್ರಿಗೆ ಸುಳ್ಳು ಹೇಳ್ತಾ ಇದಾರೆ. ನಮ್ಮ ಜೀವಿತನ ಕಾಪಾಡ್ಕೋಬೇಕು. ಪರಿಶುದ್ಧಾತ್ಮ ದೇವ್ರು ನಮ್ಮ ಹೃದಯ ನೋಡುವಂತ ದೇವರಾಗಿದ್ದಾರೆ. 50 ರೂಪಾಯಿ ಮನೇಲಿ ಕೊಟ್ಟು ಬಂದವರ, ಯಾಕಂದ್ರೆ ಅವ್ರಿಗೆ ಏನಾಯ್ತು ಅಂದ್ರೆ ಅವ್ರಿಗೆ ಮನಸ್ಸಲ್ಲಿ, ಓಹೋ ಈ ಸೇವೆ ಸ್ವಲ್ಪ ದಿನ ಬಿದ್ದೋಗುತ್ತೆ, ಯಾಕಂದ್ರೆ ಎಲ್ಲ ಓಡೋಗ್ತಾವ್ರೆ ಯೇಸು ಸ್ವಾಮಿನ ಬಿಟ್ಟು. ಎಲ್ಲ ಓಡೋದ್ಮೇಲೆ ಈ 50 ರೂಪಾಯಿ ನಾವು ಜೀವಿಸ್ಬೋದು ಅಂತ ತಿಳ್ಕೊಂಡ್ರು. ನಾನು ಹೇಳ, ಇದುವರೆಗೂ ಅವ್ರು ದುಡ್ಡು ಕೊಟ್ರೋ ಬಿಟ್ರೋ ಅರ್ಧ ಕೊಟ್ರೋ ಸುವಾರ್ತೆ ಸಾರಲ್ಪಡ್ತಾನೇ ಇದೆ. ಹಾಲೆಲೂಯ. ಆದ್ರೆ ನ್ಯಾಯ ತೀರ್ಪು ಇಮಿಡಿಯೇಟ್ ಆಗಿ ಅಲ್ಲೇ ಬಂದ್ಬಿಡುತ್ತೆ ತಕ್ಷಣ. ಗಂಡ ಸತ್ತು ಹೋಗಿ ಹೂನ್ ಬಿಟ್ಟು ಬಂದ್ರು, ಹೆಂಡತಿ ಬಂದ್ಲು, ಅವ್ನು ಕೇಳಿದೆ ಅಷ್ಟೇ ಅಂತ ಹೇಳೋದು. ಎಷ್ಟು ಅನ್ಯೂನತೆ ಇದೆ ನೋಡಿ. ಗಂಡ ಹೆಂಡತಿ ತುಂಬಾ ಅನ್ಯೂನತೆ ಅಂದ್ರೆ ಅಷ್ಟು ಪ್ರೀತಿ ಮಾಡೋದು ಅಂತ ಅರ್ಥ. ಪ್ರೀತಿ ಮಾಡೋರಾಗಿರೋ ಅದ್ ಮುಂದೆ ಬರುತ್ತೆ. ಕರ್ತನ ಮುಗಿಸ್ತೋದ್ರು ಬರ್ತಾರೆ. ಅವಳು ಹಂಗೆ ಅಂತಾಳೆ. ಪೇತ್ರ ಹೇಳ್ತಾನೆ, ನಿನ್ ಗಂಡನ್ನ ಊನ್ ಬಿಟ್ಟು ಬರ್ತಾ ಇರೋರು ಬರ್ತಾ ಇದ್ದಾರೆ ಅಂತ ಅವಳು ಸಾಯ್ತಾಳೆ. ಅದ್ರ ಆತ್ಮಿಕವಾದ ಅರ್ಥ ಏನಂದ್ರೆ, ಯಾವಾಗ ನಾವು ಈ ದುರಾಸೆ ಪಡ್ತೀವಿ, ಆಸೆ ಇರಬೇಕು, ದುರಾಸೆ ಇರಬಾರ್ದು, ಅದ್ ಪಡ್ತೀವೋ ಆತ್ಮಿಕವಾಗಿ ಯೇಸು ಸ್ವಾಮಿ ದೃಷ್ಟಿಯ ಸತ್ತೋಗ್ತೀವಿ ಪ್ರಿಯರೇ. ಹಣನ ಬಂದ್ರೆ ಕೊಡಿ, ದೇವ್ರ ಸೇವೆಗೆ ಸುಮ್ ಸುಮ್ಗೆ ಕೊಡಬಾರ್ದು, ಅದನ್ನು ಪ್ರಾರ್ಥನೆ ಮಾಡಿ ಕೊಡೋರಾಗಿರ್ಬೇಕು. ಸುಮ್ಗೆ ಯಾರಿಗೋ ಗೊತ್ತಿದ್ದವ್ರು ಕೊಡ್ತಾರೆ. ಅನೇಕರು ನೋಡ್ತೀನಿ, ದರ್ಶಿನಿ ಹೋಟೆಲ್ ಊಟ ಮಾಡ್ಬಿಟ್ಟು ವಿಂಡ್ಸಾರ್ ಮನೆಯವ್ರಿಗೆ ಹೋಗ್ಬಿಟ್ಟು ಪೇ ಮಾಡ್ತಾರೆ. ಹೆಂಗೆ ಅದು? ನಿಮಗ್ ಊಟ ಬರ್ಸಿ ಮಸಾಲೆ ಹಾಕಿ ಒಳ್ಳೆ ಊಟ ಕೊಡೋದು ಪ್ರತಿ ಭಾನುವಾರ ಈ ಸಭೆ ತಗಿಸ್ಕೊಂಡು ಹೋಗಿ ಅಲ್ಲೆಲ್ಲ ಬಿಲ್ ಕೊಟ್ಟಿರೋದು ಹೆಂಗೆ? ಇಲ್ಲಿ ನಿಮ್ಮ ದಶಮ ಭಾಗ ಬರೋದಾಗಿರ್ಬೇಕು. ನೀವು ಈ ಜಾಗದಲ್ಲಿ ಕೊಡೋರಾಗಿರ್ಬೇಕು. ನಾನು ಬೇರೆ ಸೇವೆ ಕೊಡಬಾರ್ದು ಅಂತ ಹೇಳ್ತಾ ಇಲ್ಲ. ಫಸ್ಟ್ ನೀವ್ ಎಲ್ಲಿ ಊಟ ಮಾಡ್ತೀರೋ ಆ ಸ್ಥಳದಲ್ಲೇ ಬಿಲ್ನ ಪೇ ಮಾಡಿ. ಹಾಲೆಲೂಯ. ಬೇಕಾದ್ರೆ ಬೇರೆ ಸೇವೆಗಳಿಗೆ ಕಳ್ಸ್ಕೊಡಿ, ನೋ ಪ್ರಾಬ್ಲಮ್. ಕರ್ತನ ಮುಗಿಸ್ತೋದ್ರು. ಮೊದಲು ನಿಮ್ಮ ಸಭೆ, ನಿಮ್ಮ ಮನೆ ಊಟ, ನಿಮ್ಮ ಮಕ್ಕಳು ಊಟ ಆಗ್ಬೇಕು. ನೀವ್ ಯಾರಾದ್ರೂ ನಿಮ್ಮ ಮಕ್ಕಳು ಊಟ ಆಗದೆ ಭಿಕ್ಷಕನ ಮನೆ ಕಳ್ಸ್ಬಿಟ್ಟು ಎಲ್ಲ ಊಟ ಕೊಟ್ಟಾದ್ಮೇಲೆ ಮಕ್ಕಳಿಗೆ ಸ್ವಲ್ಪ ಹಾಕ್ತೀರಾ? ಕುಷ್ಠ ಬಂತು. ಕುಷ್ಠ ಅಂತ ಅರ್ಥ ಏನ್ ಗೊತ್ತಾ? ಜಜ್ಮೆಂಟ್, ನ್ಯಾಯ ತೀರ್ಪು. ನಮ್ಮ ಜೀವಿತವನ್ನ ನಾವ್ ಏನ್ ಮಾಡ್ಬೇಕು? ಹುಷಾರಾಗಿರ್ಬೇಕು. ನಾನು ಹೇಳ್ತೀನಿ, ಯಾವ್ದೇ ಒಂದು ಕೆಲಸದಲ್ಲಿರ್ಬೋದು, ಸೇವೆ ಮಾಡ್ತಾ ಇರ್ಬೋದು, ಸೇವಕರಾಗಿರ್ಬೋದು, ನಮ್ಗೂ ಸೇರಿ ಏನ್ ಹೇಳ್ತೀನಿ ಅಂದ್ರೆ, ನಾವೇನೇ ಒಂದು ನಯಾ ಪೈಸ ಹೊರಗಡೆಯಿಂದ ಬಂದ್ರು ಅದು ಅಕೌಂಟ್ ಇಡಬೇಕು, ತಿರ್ಗಾ ಕೊಡಬೇಕಾದ್ರೆ ಅಕೌಂಟ್ ಇಡಬೇಕು. ಹಾಲೆಲೂಯ. ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಫಸ್ಟ್ ದೇವ್ರಿಗೆ ಭಯಪಡೋರಾಗಿರ್ಬೇಕು, ಎರಡನೇದು ನಮ್ಮ ಗೌರ್ಮೆಂಟ್ಗೆ ಭಯಪಡೋರಾಗಿರ್ಬೇಕು. ಕರ್ತ ನಮ್ಗೆ ಸ್ತೋತ್ರ. ಜ್ಞಾನೋಕ್ತಿ 23:4 ಹೇಳುತ್ತೆ, ದುಡ್ಡಿನ ಆಸೆಯಿಂದ ದುಡಿಯಬೇಡ ಅಂತ ಹೇಳುತ್ತೆ. ಜ್ಞಾನೋಕ್ತಿ 15:20 ಹೇಳುತ್ತೆ, ಲಂಚವನ್ನೊಪ್ಪದವನು ಸುಖವಾಗಿ ಬಾಳ್ತಾನಂತೆ. ಹಾಲೆಲೂಯ. ಲಂಚ ಅಂದ್ರೆ ಬೇರೆ ಯಾವ್ದು ಕಾರು ತಗೋಬಹುದು, ಬೇರೆ ಏನ್ ಕಾರಿಕಾರು ತಗೋಬಹುದು. ಅಪೊಸ್ತಲರ ಕೃತ್ಯ 5:5 ನೋಡ್ತೀವಿ. ಇವಾಗ ತಾನೆ ಮಾತಾಡಿದ್ವಿ ಗಂಡ ಹೆಂಡತಿ ಅನ್ಯೋನ್ಯತನ. ಮತ್ತೆ ಬರೀ 30 ಬೆಳ್ಳಿ ಕಾಸಿಗೋಸ್ಕರ ಯೂದ ಯೇಸು ಸ್ವಾಮಿ ನೋಡ್ಕೊಡ್ತಾನೆ. ನೋಡಿ ಎಷ್ಟು ದುಡ್ಡು, ಎಷ್ಟು ಒಳ್ಳೇದು ಮಾಡುತ್ತೆ, ಕೆಟ್ಟದು ಮಾಡುತ್ತೆ. ಈಗ ಅದನ್ನ ಒಳ್ಳೇದಕ್ಕೂ ಉಪಯೋಗಿಸ್ಬೋದು, ಕೆಟ್ಟದಕ್ಕೂ ಉಪಯೋಗಿಸ್ಬೋದು. ಒಳ್ಳೆ ಕಾರ್ಯಕ್ಕೂ ಉಪಯೋಗಿಸ್ಬೋದು, ಕೆಟ್ಟ ಕಾರ್ಯಕ್ಕೂ ಉಪಯೋಗಿಸ್ಬೋದು. ಕರ್ತನ ನಮಗೆ ಸ್ತೋತ್ರ ಸಲ್ಲಿಸ್ತೇನೆ. ಯೂದ ಯೇಸು ಸ್ವಾಮಿ 30 ಬೆಳ್ಳಿ ಕಾಸುಗೋಸ್ಕರ ಇಟ್ಕೊಡ್ತಾನೆ. ನಾನು ಒಂದು ಹಾಡು ಬರೆದಿದ್ದೀನಿ, ಅದು ಮುಂದೆ ಯಾವ ಕ್ಯಾಸೆಟಲ್ಲಿ ಬರುತ್ತೋ ಗೊತ್ತಿಲ್ಲ. ಏನಂದ್ರೆ, ಮುತ್ತು ಕೊಡುವೆನು ಗುರುವಿಗೆ, ಮುತ್ತು ಕೊಡುವೆನು ನೀತಿವಂತ ದೇವನಿಗೆ, ಮುತ್ತು ಕೊಡುವೆನು ಯೂದನಲ್ಲನ ವಂಚಕನಲ್ಲನ, ಯೇಸು ರಕ್ತದಿಂದ ತೊಳೆದ ನೀತಿವಂತ. ಅನೇಕ ಸಲ ದುಡ್ಡಿಗೆ ಆಸೆ ಬಿದ್ದು ನಾವು ಹಳ್ಳ ತೊಡ್ಕೊಂಡು ನಮ್ಮನ್ನ ನಾವು ಮುಚ್ಚಿಕೊಳ್ಳೋರಾಗಿರ್ತೀವಿ. ಪರಿಶುದ್ಧಾತ್ಮ ದೇವರ ಸನ್ನಿಧಿನಿ ಬಂದು ಮಣಕಾಲ ಹಾಕಿ ಕೂತ್ಕೊಳ್ಬೇಕಾದ್ರೆ ದೇವರು ಎಲ್ಲವನ್ನು ಪ್ರಕಟಿಸುವನಾಗಿರ್ತಾನೆ. ಹಾಲೆಲೂಯ. ಅನೇಕರು ನಾನು ನೋಡಿದ್ದೀನಿ, ಸೇವಕ ಮಕ್ಕಳು ಸೇವಕ ಬರ್ತಾರೆ, ಹೆಣ್ಮಕ್ಳು ಮದುವೆ ಆಗ್ಬೇಕಾದ್ರೆ ವರದಕ್ಷಿಣೆ ಬೇಡವರಾಗಿರ್ತಾರೆ. ನಾನು ಹೇಳ, ವರದಕ್ಷಿಣೆ ಬೇಡವನ್ ಭಿಕ್ಷಿಕ ಅಂತ ಹೇಳ್ತೀನಿ. ಬೈಬಲ್ ಅಲ್ಲಿ ವರದಕ್ಷಿಣೆ ಇಲ್ಲ. ಬೈಬಲ್ ಅಲ್ಲಿ ಮದುವೆ ಹೆಂಗಿದೆ ಅಂದ್ರೆ, ಗಂಡು ಮನೆಯವರು ಹೆಣ್ಣು ಮನೆ ಕೊಡಬೇಕು. ಎಷ್ಟು ಚೆನ್ನಾಗಿದೆ ನೋಡಿ, ಲೋಕಕ್ಕೂ ನಮ್ಗೆ ಎಷ್ಟು ಚೆನ್ನಾಗಿ ದೇವ್ರು ಕಾರ್ಯ ಮಾಡಿದ್ದಾರೆ. ಲೋಕದಲ್ಲಿ ಹೆಣ್ಣು ಮನೆಯವರು ಸಾಲ ಮಾಡ್ತಾನೆ ಸುರಿಬೇಕು,
ಅದ್ರಲ್ಲಿ ಹಂಗಲ್ಲ, ಗಂಡ ಮನೆಯಲ್ಲಿ ಎಲ್ಲವನ್ನ ಕೊಟ್ಟು ಹೆಂಡತಿನ ಕರ್ಕೊಂಡ್ ಬರ್ಬೇಕು ಅಂತ ಬೈಬಲ್ ಹೇಳುತ್ತೆ. ಇನ್ನೊಂದು ಆತ್ಮಿಕವಾದ ಅರ್ಥ ಏನಂದ್ರೆ, ನಾನು ಹೋಗಿ ಗುಡಾರವನ್ನು ಸಿದ್ಧ ಮಾಡಿ ಬರ್ತೀನಿ ಅಂತ ಯೇಸುವಿನ ಮೇಲೆ ಹೋಗಿದಾರಲ್ಲ, ಇದೇ ಕಾರ್ಯ ನಮ್ಗೆ ನಿಮ್ಮನ್ನು ಶೃಂಗಾರ ಮಾಡಿ ನಮ್ಮನ್ನೆಲ್ಲ ಮೊದಲ ಗೀತೆಯಾಗಿ ಎತ್ಕೊಂಡು ಹೋಗೋದಕ್ಕೋಸ್ಕರ. ಹಾಲೆಲೂಯಾ. ಒಂದು ಪೈಸ ಇಲ್ಲದೆ ಕಡೆ ಒಂದು ಪೈಸ ಕೇಳಿದೆ ನಮ್ಮಪ್ಪ ನಮ್ಮನ್ನೆಲ್ಲ ಫ್ರೀಯಾಗಿ ಮೇಲೆ ಕರ್ಕೊಂಡು ಹೋಗೋರಾಗಿದ್ದಾರೆ. ಯಾವ ಕಾರಣಕ್ಕೂ ಇಲ್ಲಿ ಯವನಸ್ಸು ಮದುವೆ ಆಗೋರು ಇರ್ತೀರಾ? ದಯವಿಟ್ಟು ಆ ಒಂದು ಚಿಂತೆ ಕೊಡಬಾರ್ದು. ಯಾಕಂದ್ರೆ ಇದು ಸೈತಾನನ ತಂತ್ರ. ದುಡ್ಡು 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 ದುಡ್ಡು. ಗೆಹಜಿ ಕುಷ್ಠ ಹತ್ತಿ ಅವನೇನ್ ಮಾಡ್ತಾನೆ? ಕುಷ್ಠದಲ್ಲೇ ಹೋದ ಅಂತ ನೋಡ್ತೀವಿ. ಎರಡನೇ ಕಾರ್ಯ, ಮೊದಲನೇ ಕಾರ್ಯ ಹಣ ದುಡ್ಡು, ಎರಡನೇ ಕಾರ್ಯ ಹೆಣ್ಣು. ಅದೇ ಯೋಬನ ಬರೆದ 31:1 ಓದಿಸ್ ಕನಸದಲ್ಲಿ ಯಾರು? ನಿಬಂಧನೆಯನ್ನು ಮಾಡಿಕೊಂಡಿದ್ದೇನೆ. ಅಷ್ಟು ಹೋರಾಟ ಹೋಗ್ತಾ ಇರ್ತಾನೆ, ಬಾಧಿಸಲ್ಪಡ್ತಾ ಇರ್ತಾನೆ. ಅವನ್ ಬಾಯಲ್ಲಿ ಏನ್ ಬರ್ತಾ ಇದೆ? ನಾನ್ ಯಾಕೆ ಈ ಸಮಯದಲ್ಲಿ ನಾನು ಆ ಯುವತಿ ಮೇಲೆ, ಆ ಹೆಣ್ಣು ಮಗಳ ಮೇಲೆ ಕಣ್ಣಿಡಬೇಕು ಅಂತ ಕೇಳ್ತಾರೆ. ಆದ್ರೆ ಸೇವಕರು ಬೀಳುವಂತ ಎರಡನೇ ಒಂದು ಚಾನ್ಸ್, ಸೇವೆಯಲ್ಲಿ ಬಿದ್ದೋಗುವಂತ ಒಂದು ಚಾನ್ಸ್, ತಮ್ಮನ್ನ ತಾವೇ ಹಳ್ಳ ತೋಡ್ಕೊಂಡು ಮಣ್ಣು ಮುಚ್ಕೊಳ್ಳುವಂತ ಎರಡನೇ ಕಾರ್ಯ ಹೆಣ್ಣು. ಯಾಕಂದ್ರೆ ಲೋಕದ ಪ್ರಕಾರ ನೋಡ್ಬೇಕಾದ್ರೆ ಹೆಣ್ಣು ಮಾಯೆ ಅಂತ ಹೇಳಿ, ಕರೆಕ್ಟ್? ಮತ್ತೆ ಹೆಣ್ಣು ದೇವರು ಅಂತ ಪೂಜಿಸ್ತಾರೆ ಲೋಕದ ಪ್ರಕಾರ. ಮತ್ತೆ ಲೋಕದ ಪ್ರಕಾರ ಹೆಣ್ಣು ಮನೆ ಕಟ್ತಾಳೆ ಅಂತ ಹೇಳ್ತಾರೆ, ಜೊತೆಗೆ ಮನೆನು ಮುರಿತಾಳೆ ಅಂತ ಹೇಳ್ತಾರೆ. ಆದ್ರೆ ಕ್ರೈಸ್ತರಲ್ಲಿ ಇರುವಂತ ಹೆಣ್ಣು ಮಕ್ಳು ಹೆಂಗಿರ್ಬೇಕಂತ ಪರಿಶುದ್ಧರಾಗಿರ್ಲಿ ಸರ್. ಮದುವೆ ಆಗಿರೋರಾಗ್ಲಿ, ಮದುವೆ ಆಗದಿರೋಂತ ಯವನಸ್ಥ ಹೆಣ್ಣು ಮಕ್ಕಳಾಗ್ಲಿ, ಗಂಡು ಮಕ್ಕಳಾಗ್ಲಿ, ಏನಾಗಿರ್ಬೇಕು? ಪರಿಶುದ್ಧರಾಗಿರ್ಬೇಕು. ನಾನು ಹೇಳ, ಜಾಸ್ತಿ ಶೋಧನೆ ಮದುವೆ ಆಗಿರೋ ಗಂಡು ಮಕ್ಕಳಿಗೆ, ಹೆಣ್ಣು ಮಕ್ಕಳಿಗೆ ಜಾಸ್ತಿ. ನಮ್ಮನ್ನ ನಾವು ಪರಿಶುದ್ಧವಾಗಿ ಕಾಪಾಡ್ಕೋಬೇಕು. ನಮ್ಮ ಮನಸ್ಸನ್ನ ಪ್ರತಿದಿನ ಯೇಸು ಸ್ವಾಮಿ ರಕ್ತದಲ್ಲಿ ಮುಚ್ಚಿಕೋಬೇಕು. ನಮ್ಮ ಕಣ್ಣನ್ನ ಪ್ರತಿದಿನ ಯೇಸು ಸ್ವಾಮಿ ರಕ್ತದಲ್ಲಿ ಮುಚ್ಚಿಕೋಬೇಕು. ನಮ್ಮ ಕೇಳುವಿಕೆನ ಯೇಸು ಸ್ವಾಮಿ ರಕ್ತದಲ್ಲಿ ಮುಚ್ಚಿಕೊಳ್ಳೋರಾಗಿರ್ಬೇಕು. ಕರ್ತ ನಮಗೆ ಸ್ತೋತ್ರ. ಆದ್ರೆ ಬೈಬಲ್ ಹೇಳುತ್ತೆ ಹೆಣ್ಣು ಗಂಡಿಗೆ ಸಹಕಾರಿ ಅಂತ. ಆದ ಅವನನ್ನ ದೇವ್ರು ಸೃಷ್ಟಿ ಮಾಡಿ ಏನ್ ಮಾಡಿದ್ರು? ಒಬ್ಬಿತನದಲ್ಲಿ ನೋಡಿದ್ರು. ಕೊನೆಗೆ ಏನ್ ಮಾಡುದು? ಅವನ ಮಲಗಿಸಿ ಬಲಗಡೆಯ ಅಂದ ಇದನ್ನ ಒಂದು ಎಲುಬನ್ನು ತೆಗೆದು ಹೆಣ್ಣಾಗಿ ರೂಪಿಸಿ ಆದಮ್ಮನಿಗೆ ಅವಳಾಗ್ಬಿಟ್ರು. ಹಾಲೆಲೂಯ. ಆದ್ರೆ ಭಾರತ ದೇಶಕ್ಕೂ ಹೊರದೇಶಕ್ಕೂ ಒಂದು ವ್ಯತ್ಯಾಸ ಇದೆ. ಹೊರದೇಶದಲ್ಲಿ ಹೆಣ್ಣು ಮಗಳು ಯಾವಾಗಲೂ ಗಂಡನ ತಲೆ ಮೇಲೆ ಕೂತಿರ್ತಾಳೆ. ಒಂದು ಮಾತಾಡಂಗಿಲ್ಲ ಗಂಡ, ಇಮಿಡಿಯೇಟ್ ಮಧ್ಯಾಹ್ನ ಡೈವರ್ಸ್, ರಾತ್ರಿ ಇನ್ನೊಂದು ಮದುವೆ. ಫಾರಿನ್ ಕಂಟ್ರಿ ಅಲ್ಲಿ ಕರೆಕ್ಟ್. ಆದ್ರೆ ಇಲ್ಲಿ ಭಾರತ ದೇಶದಲ್ಲಿ ಹಂಗಲ್ಲ. ಹೆಣ್ಣು ಮಗಳು ಯಾವಾಗಲೂ ಕಾಲ್ ಕೆಳಗಡೆ ಇರ್ತಾಳೆ. ಶೂ ತಗೊಂಬಾ, ಏನ್ ಅಡಿಗೆ ಇದು, ಅದು, ಎಷ್ಟು ವ್ಯತ್ಯಾಸ ಇದೆ ನೋಡಿ ಲೋಕಕ್ಕೂ, ಅಂದ್ರೆ ಈ ಭಾರತ ದೇಶಕ್ಕೂ ಮತ್ತೆ ಫಾರಿನ್ ಕಂಟ್ರಿಗೂ. ಆದ್ರೆ ಯೇಸುವಾಮಿ ಏನ್ ಮಾಡಿದ್ರು? ಪಕ್ಕೆ ಎಲುಬನ್ನ ಪಕ್ಕದಲ್ಲಿ ತೆಗೆದ್ರು, ರೈಟ್ ಸೈಡ್ ಅಲ್ಲಿ. ಯಾಕೊತ್ತಾ? ಗಂಡ ಹೆಂಡತಿ ಇಬ್ರು ಜೊತೆಗಿರ್ಲಿ ಅಂತ. ಹಾಲೆಲೂಯಾ. ಯೇಸು ಸ್ವಾಮಿ ಮಾಡಬೇಕಾದ್ರೆ ಯಾವಾಗ್ಲೂ ಜ್ಞಾನ ಉಳ್ಳವರಾಗ ಕೆಲಸಗಳನ್ನು ಮಾಡುವಂತ ದೇವರಾಗಿದ್ದಾರೆ. ಹಾಲೆಲೂಯಾ. ಇಲ್ಲಿ ನಾವು ನೋಡ್ತೀವಿ ಸಂಸೋನನು ದೆಲೀಲ, ಅವಳು ಬಂದು ಸೂಳೆ ಆಗಿದೆ. ಆದ್ರೆ ಸಂಸೋನನು ದೇವರ ಸರ್ವಶಕ್ತನಾದ ದೇವರ ಅಭಿಷೇಕವನ್ನು ಹೊಂದಿಕೊಂಡಂತವನು, ಅಭಿಷೇಕದ ತೈಲ ತನ್ನ ಮೇಲೆ ಸುರಿಯಲ್ಪಟ್ಟಂತವನು, ನಾಜರೇನಾಗಿ ಒಪ್ಪಿಸಲ್ಪಟ್ಟವನು, ಅಂದ್ರೆ ಪ್ರತಿಷ್ಠೆ ಮಾಡಲ್ಪಟ್ಟವನು. ಅವನು ಎಲ್ಲಿ ಹೋಗ್ತಾ ಇದ್ದಾನೆ? ಸೂಳೆ ಎದುರು ಹೋಗ್ತಾ ಇದ್ದಾನೆ. ಸೇವಕರು ತಪ್ಪು 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 ದಾರಿ ಹಿಡ್ತಾರದು ಇದೊಂದು. ಎರಡನೇ ಕಾರಣ, ನಾನೊಂದ್ಸರಿ ಒಂದು ಕೂಟಕ್ಕೆ ಹೋಗಿದ್ದೆ. ಅಲ್ಲಿ ಒಬ್ಬ ಪಾಸ್ಟ್ರು, ಅಭಿಷೇಕಿಸಲ್ಪಟ್ಟ ಪಾಸ್ಟ್ರು ಎಂಟಿನ ಆಳ್ ಒಳಗೆ ಬಿಟ್ಬಿಟ್ಟು ತಂಗಿನ ಕರ್ಕೊಂಡು ಸ್ಕೂಟರ್ ಅಲ್ಲೂ ಹೋಗ್ತಾ ಮಾಡ್ಬೋದ? ಬೈಬಲ್ ಸ್ಪಷ್ಟವಾಗಿರುತ್ತೆ, ವ್ಯಭಿಚಾರ ಅಂತ ಹೇಳುತ್ತೆ. ಅದೊಂದು ಅಪರಾತ್ಮ ಕ್ರಿಯೆ. ಇವತ್ತು ಇವತ್ತು ಸೇವಕರು ಬೀಳ್ತಾ ಇರೋದು, ಹಳ್ಳ ತೊಡ್ಕೋತಾ ಇರೋದು, ಇದೊಂದು ಕಾರಣ. ನಮ್ಮನ್ನು ಕಾಪಾಡ್ಕೋಬೇಕು ಪ್ರಿಯರೇ. ಯೇಸುಸ್ವಾಮಿ ರಕ್ತದಲ್ಲಿ ನಾನು ಹೇಳ್ತೀನಿ, ಮುಚ್ಚು ಮರೆ ಮಾಡ್ಕೋಬೇಕು. ನಾನು ಇಲ್ಲಿರೋ ಮದುವೆ ಆಗಿರೋರಿಗೆ ನಾನು ಹೇಳಕ್ಕೊಂದು ಇಷ್ಟಪಡ್ತೀನಿ. ಏನೇ ನೀವು ಸಂತೋಷ ಪಡಬೇಕು ಅಂದ್ರೆ, ಏನೇ ನೀವು ಇಷ್ಟಪಡಬೇಕು ಅಂದ್ರೆ, ಏನೇ ನೀವು ಸಂತೃಪ್ತಿ ಪಡ್ಕೋಬೇಕು, ಅದು ನಿಮ್ಮ ಮಿಸ್ಸಸ್ ಇಂದ ನಿಮ್ಮ ಹೆಂಡತಿದೀರಿ. ಬೇರೆ ಏನೇ ಯೋಚನೆ ಬಂತು ಅದು ಸೈತಾನ. ಯವನಸ್ಥ ಮಕ್ಕಳಿಗೆ ಹೇಳ್ತೀನಿ, ದೇವರು ಅಭಿಷೇಕಿಸಲ್ಪಟ್ಟಂತ ಮಕ್ಕಳನ್ನೇ ನೀವು ಮದುವೆ ಆಗ್ತದೆ. ಲೋಕದ ಪ್ರಕಾರ ಕರ್ಕೊಂಡ್ಬಂದು ನಾನು ಅವ್ರಿಗೆ ದೀಕ್ಷಾ ಸ್ನಾನ ಕೊಟ್ಟು ಮದುವೆ ಮಾಡ್ತೀನಿ? ಇಲ್ಲ, ನಾನು ಒಪ್ಪಲ್ಲ. ಬೈಬಲ್ ಅದೀಗ ಹೇಳಲ್ಲ. ಅಂತವ್ರನ್ನ ನನ್ನ ಒಂದು ಸನ್ನಿಧಿಯಿಂದ ವಾಪಸ್ ಮನಸ್ಸನ್ನ ಬೇರೆ ಮಾಡಿಬಿಡ್ತಾರೆ ಅನ್ಬಿಟ್ಟು ಸರ್ವಶಕ್ತನಾದ ದೇವರ ವಾಕ್ಯದಲ್ಲಿ ಹೇಳ್ತಾರೆ. ಅಂತವ್ರಿಂದ ಹೆಣ್ಣು ತಗೋಬಾರದು, ಗಂಡನ್ ಕೊಡಬಾರದು. ಅಭಿಷೇಕಿಸಲ್ಪಟ್ಟವರಾಗಿರ್ಬೇಕು, ಅಭಿಷೇಕಿಸಲ್ಪಟ್ಟವನಾಗಿರ್ಬೇಕು. ನಮ್ಮ ಜೀವಿತ ಅಭಿಷೇಕದ ಜೀವಿತವಾಗಿರ್ಬೇಕು ಪ್ರಿಯರೇ. ಕರ್ತನ ಮುಗಿಸ್ತಿದ್ರು. ನಾನು ಹೇಳ್ತೀನಿ ಇಲ್ಲಿ ಒಂದು ಕಿವಿ ಮಾತು, ನಿಮ್ಮ ಮಕ್ಕಳಿಗೆ ಮದುವೆ ಮಾಡಬೇಕಾದ್ರೆ ಹೇಳ್ತೀನಿ, ಸರಿಯಾದ ಒಂದು ವರನ, ಇಬ್ರು ಸಮವಾದ ಅಭಿಷೇಕದಲ್ಲಿರ್ಬೇಕು, ಅಂತವ್ರ ಮದುವೆ ಮಾಡ್ಕೊಡಿ. ಅಲ್ಲೂ ಕರ್ತ ನಮಸ್ತೋತ್ರ. ಯಾಕೂಬನು 4:7 ಪ್ರಕಾರ ದೇವರಿಗೆ ಒಳಗಾಗಬೇಕು. ಒಳಗಾಗೋದು ಅರ್ಥ ಅಂದ್ರೆ ಗೊತ್ತಾ? ಯೇಸು ಸ್ವಾಮಿನ ಆತ್ಕೊಳ್ಳೋದು, ಅವ್ರ ತನ್ನ ಬಿಡಬಾರ್ದು. ಮತ್ತು ಸೈತಾನನನ್ನ ಏನ್ ಮಾಡ್ಬೇಕಂತೆ? ಎದುರಿಸ್ಬೇಕಂತೆ. ಹಾಲಲ್ಲೂಯ್ಯ. ಯಾವ ತರ ಎದುರಿಸ್ತೀರಾ? ಡೈರೆಕ್ಟ್ ಆಗಿ ಫೈಟ್ ಮಾಡಕ್ಕಾಗಲ್ಲ, ದೇವರ ವಾಕ್ಯದಿಂದ ಎದುರಿಸೋರಾಗಿರ್ಬೇಕು.
ಅಮೇನ್ ಅಮೇನ್ ಹಾಲಲೂಯ್ಯ. ಒಂದು ಜೋರಾಗಿ ಹಾಲಲು ಕೂಗೋಣ. ಹಾಲಲೂಯ್ಯ ಹಾಲಲೂಯ್ಯ. ಕರ್ತನಾಮಕ್ಕೆ ಸ್ತೋತ್ರ, ಕರ್ತನಾಮಕ್ಕೆ ಸ್ತೋತ್ರ. ಇಂಥ ಒಂದ್ ಕಡೆ ಯೇಸು ಸ್ವಾಮಿ ಹೇಳ್ತಾರೆ, ಇಂಥ ಜಾತಿಯು ಅಂತ ಹೇಳ್ತಾರೆ. ಇಂಥ ಜಾತಿಯು ಉಪವಾಸದಿಂದ ಮತ್ತೆ ಪ್ರಾರ್ಥನೆಯಿಂದ ಮಾತ್ರ ಹೋಗುತ್ತೆ ಅಂತ ಹೇಳ್ತಾರೆ. ಉಪವಾಸ ಮಾಡೋರಾಗಿರ್ಬೇಕು. ಮೊನ್ನೆ ಫಸ್ಟ್ ಡೇ ಹೇಳಿದೆ, ಯಾರಾದರೂ ಪ್ರಾರ್ಥನೆ ಜೀವಿತ, ನೀವು ರಕ್ಷಣೆಗೆ ಬಂದಿದ್ದೀರಾ, 2 ವರ್ಷ ಆಯ್ತು, 5 ವರ್ಷ ಆಯ್ತು, 10 ವರ್ಷ ಆಯ್ತು, 10 ವರ್ಷದಿಂದ ನೀವು ರಕ್ಷಣೆಗೆ ಬಂದು ಸಭೆಗೆ ಬಂದ್ರಲ್ಲ, ಆವತ್ತು ಏನ್ ಪ್ರಾರ್ಥನೆ ಮಾಡ್ತಾ ಇದ್ದೀರಾ, ಆ ಪ್ರಾರ್ಥನೆ ಇವತ್ತಿದೆ ಅಂದ್ರೆ ನೀವು ಹಿಂಜಾರಿದ್ದೀರಾ ಅಂತ. ಪ್ರಾರ್ಥನೆ ಜೀವಿತ ಮಹಿಮೆಯಿಂದ ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಹೋಗ್ಬೇಕು ಹೊರತು ಕಮ್ಮಿ ಆಗ್ತಾ ಬರಬಾರ್ದು. ಉಪವಾಸ ಮಾಡೋರಾಗಿರ್ಬೇಕು. ಯಾವಾಗ ನಾವು ಉಪವಾಸ ವಾರದಲ್ಲಿ ಒಂದು ದಿನ ಉಪವಾಸ ಮಾಡಿದ್ರೆ ಸಮಥಿಂಗ್ ಏನೋ ಪಾಪ ಇದೆ ಅಂತ ಅರ್ಥ. ಪಾಪದ ಜೀವಿತ ನಮ್ಮನ್ನು ಆಳ್ತಾ ಇದೆ ಅಂತ. ಯಾಕಂದ್ರೆ ಉಪವಾಸ ಅಷ್ಟು ಸುಲಭ ಒಪ್ಪಸ್ ಕೊಡಲ್ಲ ಶರೀರ. ಕರ್ತ ನಮಗೆ ಸ್ತೋತ್ರ. ಯಾವಾಗ ನಿಮ್ಮ ಅಭಿಷೇಕವನ್ನ ವ್ಯಭಿಚಾರಕ್ಕೆ ಮಾರ್ಕೋತಿರೋ ಅಭಿಷೇಕ ಬಿಟ್ಬಿಡುತ್ತೆ. ಪ್ರಿಯ ಬಿಟ್ಬಿಡುತ್ತೆ. ದೇವರ ಅಭಿಷೇಕ ಬಲವಾಗಿ ನಮ್ಮ ಮೇಲೆ ಇರಬೇಕಂದ್ರೆ ವ್ಯಭಿಚಾರ ಅಂತ ಅರ್ಥ ಏನು ಗೊತ್ತಾ? ಬರೀ ಅದೊಂದೇ ಅಲ್ಲ, ಯೇಸು ಸ್ವಾಮಿಗೆ ವಿರುದ್ಧವಾಗಿರೋ ಕಾರ್ಯ ಏನೇ ಮಾಡಿದ್ರು ಅದು ವ್ಯಭಿಚಾರ. ಆತ್ಮನನ್ನು ನಾವು ನೋಯಿಸಬಾರ್ದು. ಪ್ರಿಯ ತುಂಬಾ ಸೂಕ್ಷ್ಮವಾದ ದೇವರು. ಏನಾದ್ರೂ ಚಿಕ್ಕ ಪಾಪ ನಮ್ಮಲ್ಲಿ ಕಂಡುಬಿಟ್ರೆ ಇಮಿಡಿಯೇಟ್ ಆಗಿ ನಮ್ಮಲ್ಲಿ ಬಿಟ್ಬಿಡ್ತಾರೆ. ಆದ್ರೆ ಯೇಸು ಸ್ವಾಮಿ ರಕ್ತದಲ್ಲಿ ಅರಕೆ ಮಾಡಿ ತಿರುಗ ಕ್ಷಮೆ ಕೇಳ್ಬೇಕಾದ್ರೆ ತಿರ್ಗ ನನ್ನ ಮಗ ಅಂತ. ತುಂಬಾ ಒಳ್ಳೆಯವರು. ನಾನೊಂದು ಹೇಳ್ತೀನಿ ನಿಮಗೆ ಸೀಕ್ರೆಟ್ ಬ್ರದರ್, ಅನೇಕ ಕಾರ್ಯಗಳು ಮಿಸ್ಸಸ್ ಹತ್ರ ಹೇಳ್ಕೊಳಕ್ ಆಗಲ್ಲ, ತಾಯಿ ಹತ್ರ ಹೇಳ್ಕೊಳಕ್ ಆಗಲ್ಲ, ಅದು ಒಂದೇ ಒಂದು ಕಾರ್ಯ. ನಮ್ಮಪ್ಪ ಪರಿಶುದ್ಧಾತ್ಮ ದೇವ್ರ ಹತ್ರ ಎಲ್ಲ ಹೇಳ್ಕೋಬಹುದು. ಹಾಲಲೂಯ್ಯ. ಯಾವ್ದು ಹೇಳ್ಕೊಳಕ್ ಆಗಲ್ಲ ಒಬ್ಬರ ಹತ್ರ, ಅದ್ ನಮ್ಮಪ್ಪ ಹತ್ರ ಹೇಳ್ಕೋಬಹುದು. ಅವ್ರು ಯಾಕುತ್ತ, ಅವ್ರು ನಮ್ಮನ್ನ ಬೈಯಲ್ಲ, ಅಯ್ಯೋ ನಿನಗೆ ಮಾಡ್ಬಿಟ್ಟ ಅಂತ ಅಣಗಿಸಲ್ಲ. ಓ ನನ್ನ ಮಗ ಇದ್ರಲ್ಲಿ ಅದನ್ನ ಬಿಡಿಸ್ಬೇಕು, ಪ್ರೀತಿಯಿಂದ ಅದನ್ನ ತಿದ್ದವರಾಗಿರ್ತಾರೆ. ಹಾಲಲೂಯ್ಯ. ನಮ್ಮ ಜೀವಿತನ ತಿದ್ಕೋಬೇಕು ಪ್ರಿಯರೇ. ನಮ್ಮ ಜೀವಿತ ಏನ್ ಮಾಡ್ಬೇಕು? ತಿದ್ಕೊಳ್ಬೇಕು. ಯಾಕೆ ನಾನು ಲಾಸ್ಟ್ ಟೈಮ್ ಹೇಳಿದೆ, ಈ ಸಭೆ ಅನ್ನೋದೇನು ಬ್ಯೂಟಿ ಪಾರ್ಲರ್. ಈ ಸಭೆ ಅನ್ನೋದೇನು ಬ್ಯೂಟಿ ಪಾರ್ಲರ್, ಪರಲೋಕದ ಬ್ಯೂಟಿ ಪಾರ್ಲರ್. ಯಾಕೆ ಇಲ್ಲಿ ಕೂತಿರೋ ಗಂಡಾಗ್ಲಿ ಹೆಣ್ಣಾಗ್ಲಿ ಫಾಸ್ಟ್ ಏನ್ ಮಾಡ್ತಾರೆ, ಈ ಸಭೆ ಫಾಸ್ಟ್ ನಿಮ್ಮನ್ನೆಲ್ಲ ಶೃಂಗಾರ ಮಾಡ್ತಾರೆ. ಯಾಕೆ ಶೃಂಗಾರ ಮಾಡ್ತಾರೆ ಗೊತ್ತಾ? ನಾಳ್ದಿನ ಎಸ್ಎಂ ಅಕ್ಕ ಕೊಡ್ಬೇಕು, ಫಾಸ್ಟ್ ಆಗಿರೋ ನಾವುಗಳು ಶೃಂಗಾರ ಮಾಡೋದು ನಮ್ ಕೆಲಸ. ರೆಡಿ ಮಾಡ್ಬೇಕು. ಈ ಪ್ಯಾರಲಲ್ ನಿಮ್ಗೆ ಏನ್ ಮಾಡ್ತೀವಿ ಗೊತ್ತಾ? ನಿಮ್ಗೆ ಗೊತ್ತಾ ಮದುವೆ ಹೆಣ್ಣು ಮನೆಗಳು ರಿಸೆಪ್ಷನ್ ಮುಂಚೆ ಎಲ್ಲಿ ಕರ್ಕೊಂಡು ಹೋಗ್ತೀವಿ ಅಂತ ಎಲ್ಲ ಮಾಡಿ ಬೇಳೆ ಎಕ್ಸ್ಟ್ರಾ ಎಲ್ಲ ಮಾಡ್ಕೊಂಡ್ ಬರ್ತೀವಿ. ಎಷ್ಟು ನೀಟಾಗಿ ಬಂದು ಗಂಡಿಗೆ ನೋಡಿ ಅಟ್ರಾಕ್ಷನ್ ಆಗ್ಬೇಕು ಅಂತ. ನಿಮ್ಮನ್ನ ಈ ಜಾಗದಲ್ಲಿ ಅದೇ ಕಾರ್ಯ ನಾವು ಮಾಡೋದು. ಹಾಲಲೂಯ್ಯ. ಯಾಕಂದ್ರೆ ಯೇಸು ಸ್ವಾಮಿ ಬರ್ಬೇಕಾದ್ರೆ ಗಿತ್ತಿಯಾಗಿ ಎತ್ತಲ್ ಪಡ್ಬೇಕು. ಅದಕ್ಕೋಸ್ಕರ ಹಾಲಲೂಯ್ಯ ಸಭೆ ಬ್ಯೂಟಿ ಪಾರ್ಲರ್ ಅಂತ ಮನ್ಸಲ್ಲಿ ಇಟ್ಕೊಳ್ಳಿ. ನಾನು ಬ್ಯೂಟಿ ಪಾರ್ಲರ್ ಹೋಗ್ತಾ ಇದ್ದೀನಿ, ಭಾನುವಾರ ಅಂತಾನೆ ಬರ್ಬೇಕು ಈ ಸ್ಥಳಕ್ಕೆ. ಇಲ್ಲಿ ಬಂದ್ರೆ ನಿಮ್ಗೆ ಆಭರಣಗಳು, ವರಗಳ ಫಲಗಳಂತ ಎಲ್ಲ ಚಿನ್ನದ ಎಲ್ಲ ಆಗ್ತಾರೆ. ಇಲ್ಲಿ ಅಭಿಷೇಕ ಅನ್ನೋ ವಸ್ತ್ರ ತೊಡಿಸ್ತಾರೆ. ಹಾಲಲೂಯ್ಯ. ಒಳ್ಳೆ ರೇಷ್ಮೆ ಸೀರೆ ಅಭಿಷೇಕ ಅನ್ನೋದು. ಥಿಂಕ್ ಮಾಡಿ, ನಾನು ಹೇಳೋದನ್ನೆಲ್ಲ ಮನಸ್ಸಲ್ಲಿ ಒಂದು ಪಿಕ್ಚರ್ ಮಾಡ್ಕೊಳ್ಳಿ ಹೆಂಗಿರುತ್ತೆ. ನೀವು ಈ ಸ್ಥಳದ ಬರೋದು ಅದಕ್ಕೋಸ್ಕರನೇ. ನಮ್ಮನ್ನ ಪರೀಕ್ಷೆ ಮಾಡ್ಕೊಳ್ಳೋಣ. ಬ್ರದರ್ಸ್ಗಾಗ್ಲಿ ಸಿಸ್ಟರ್ಸ್ಗಾಗಲಿ ನಮ್ಮನ್ನ ಪರೀಕ್ಷೆ ಮಾಡ್ಕೊಳ್ಳೋಣ. ಬ್ರದರ್ಸ್ಗೆ ಹೆಣ್ಣು ಚಿಂತೆ ಬಂದ್ರೆ, ಸಿಸ್ಟರ್ಸ್ಗೆ ಗಂಡು ಚಿಂತೆ ಬಂದ್ರೆ, ನಾನು ಹೇಳ್ತೀನಿ ಇಮಿಡಿಯೇಟ್ ಆಗಿ ಯೇಸುವಿನ ನಾಮದಲ್ಲಿ ನನ್ನ ಮನಸ್ಸನ್ನು ಕೆಡಿಸ್ತಾ ಇರುವಂತಹ ಅಶುದ್ಧ ಆತ್ಮ ಪಲ್ಗೊಂತ ಹೇಳಿ ಇಮಿಡಿಯೇಟ್ ಟಪ್ ಅಂತ ಬಿಟ್ಟು ಕರ್ತ ನಾಮಿಸ್ತು ಹತ್ರ. ನಿಜ ಹೇಳ್ತೀನಿ, ಯೇಸು ಸ್ವಾಮಿ ತುಂಬಾ ಒಳ್ಳೆಯ ಪ್ರಿಯರು. ತುಂಬಾ ತುಂಬಾ ಒಳ್ಳೆಯವರು ನಮ್ಮ ಯೇಸು, ನಂಬಿದವರ. ಥ್ಯಾಂಕ್ ಯು ಜೀಸಸ್. ಹಾಲಲೂಯ್ಯ. ಫಸ್ಟ್ ಹಣ, ಸ್ವಲ್ಪ ಹುಷಾರಾಗಿರಿ. ಹಣ ಬೇಕು ಹಂಗನ್ಬಿಟ್ಟು ನೀವು ಎಲ್ಲ ಇದ್ ಮಾಡ್ಬೇಕು ಅಂತ ನಾನು ಹೇಳ್ತಾ ಇಲ್ಲ. ಜ್ಞಾನವಂತರಾಗಿ ಅದನ್ನು ಉಪಯೋಗಿಸೋರಾಗಿರ್ಬೇಕು, ಜ್ಞಾನವಂತರಾಗಿ ಸಂಪಾದನೆ ಮಾಡೋರಾಗಿರ್ಬೇಕು. ಮತ್ತೆ ಬಿಬ್ಲಿಕಲಿ ಬೈಬಲ್ ಪ್ರಕಾರ ಯಾವ್ದಾರ ಸಂಪಾದನೆ ಮಾಡು ಅಂತ ಹೇಳ್ತಾರೋ ಆ ತರ ಇರ್ಬೇಕು. ಹಾಲಲೂಯ್ಯ. ನಿಮ್ಮ ಪ್ರಯಾಸ ಆಶೀರ್ವಾದ ಆಗುತ್ತೆ. ಎರಡನೇದು, ಹೆಣ್ಣಿನ ವಿಷಯದಲ್ಲಿ ಆಗಲಿ, ಮದುವೆ ಆಗದವ್ರು ಗಂಡಿನ ವಿಷಯದಲ್ಲಿ ಆಗಿರ್ಲಿ, ಮದುವೆ ಆಗಿರೋರು ಬೇರೆ ತರ ಚಿಂತೆ ಮಾಡ್ತಿದ್ರೆ ನಿಜ ಹೇಳ್ತೀನಿ ಅದನ್ನ ನೀವು ಬಿಡುಗಡೆ ತಗೊಳ್ಳೋರಾಗಿರ. ಒಂದ್ ಒಟ್ಟಲ್ಲಿ ಮಾತ್ರ ಲಾಸ್ಟ್ ಅಲ್ಲಿ ಪ್ರೇಯರ್ ಮಾಡ್ಬೇಕಾದ್ರೆ ಮಹಿಮೆಯಾದ ದ್ರಾಕ್ಷಾರಸ ನಿಮ್ಮಲ್ಲಿ ತುಂಬಲ್ಪಡುತ್ತೆ. ಸಮಾಧಾನ, ಬಿಡುಗಡೆ, ದ್ರಾಕ್ಷಾರಸ ಎಲ್ಲ ತುಂಬಲ್ಪಡುತ್ತೆ. ಹೇಳಕ್ಕಾಗಲ್ಲ. ಪರಿಶುದ್ಧಾತ್ಮ ದೇವರು ಯಾವ ತರ ನನ್ನ ಲೀಡ್ ಮಾಡ್ತಾರೋ ನಾನು ಹತ್ರ ಬಂದು ನಿಮ್ಮ ಮುಟ್ಟಿ ಪ್ರಾರ್ಥನೆ ಮಾಡ್ಬೋದು. ಹಾಲಲೂಯ್ಯ. ಕರ್ತನಾಮಕ ಸ್ತೋತ್ರ. ಇನ್ನೊಂದು ಜಾಗ ನಾವು ನೋಡ್ತೀವಿ, ದಾವಿದ ಹಾಗೂ ಬೆತ್ಸೆಬೆಳೆ. ನಾನು ಹೇಳ್ತೀನಿ ಸಭೆಗೆ, ಇದು ಯುದ್ಧ ಸಮಯ ಅಂತ ಹೇಳ್ತಾ ಇದ್ದೀನಿ. ದಾವಿದ ಏನ್ ಮಾಡ್ತಾ ಇದ್ದಾನೆ? 2:11 ಮನೇಲಿ ಓದಿ. ಯುದ್ಧ ಸಮಯದಲ್ಲಿ ದೇವ ಮಂಜುಷದ ಪೆಟ್ಟಿಗೆ ಯುದ್ಧ ಭೂಮಿಯಲ್ಲಿದೆ. ಇವರು ಮನೆಯಲ್ಲಿ ಆರಾಮ್ಸೆ ಬೆಡ್ರೂಮ್ ಅಲ್ಲಿ ನಿದ್ದೆ ಮಾಡ್ಬಿಟ್ಟು ಸಾಯಂಕಾಲ ಈಚೆ ಬರ್ತಾ ಇದ್ದಾರೆ. ಸೈತಾನ ತಂತ್ರ. ಈಚೆ ಬರ್ತಾರೆ, ಸ್ನಾನ ಮಾಡ್ತಾರೆ, ಒಂದು ಹೆಣ್ಣು ಮಗಳು ನೋಡ್ತಾಳೆ, ಕರ್ಕೊಂಬಂದು ವ್ಯಭಿಚಾರ ಮಾಡ್ತಾರೆ. ಅಭಿಷೇಕಿಸಲ್ಪಟ್ಟವನು 51 ಕೀರ್ತನ ಅದಕ್ಕೋಸ್ಕರ ಬರೆಯಲ್ಪಟ್ಟಿರೋದು. ಮಾಡಕ್ಕಾಗುತ್ತ? ಹೆಂಗೆ ನಾವು ಅಭಿಷೇಕಿಸಲ್ಪಟ್ಟವರು ನಮ್ಗೆ ಎಂಟಿದಿರ್ಬೇಕಾದ್ರೆ ಇನ್ನೊಬ್ಬ ಜೊತೆ ಹೋಗೋದು ಹೆಂಗೆ? ಹುಷಾರಾಗಿರ್ಬೇಕು. ಇದ್ ಯಾರೇ ಕೇಳ್ತಾ ಇರ್ಬೋದು, ನಾನು ಹೇಳ್ತೀನಿ, ನೀವು ಮನಸಾಂತರ ಪಡಬೇಕು ಅಂತ. ಕರ್ತ ನಮಗೆ ಸ್ತೋತ್ರ. ನೋಡಿ, ಅವನ್ ಮಾಡಿದ್ದು ಒಂದು ತಪ್ಪಿಗೆ ಇನ್ನೊಂದು ತಪ್ಪು ಮಾಡ್ತಾ ಇದ್ದಾನೆ. ಅವನ್ ಗಂಡನ್ನು ಸಾಯಿಸ್ತಾನೆ. ಯಾಕಂದ್ರೆ ಅವನ್ ಗೊತ್ತಾಗ್ಬಿಡತ್ತೆ ಅಂತ.
ನಮ್ಮನ್ನ ನಾವು ಕಾದ್ಕೊಳ್ಳೋರಾಗಿರ್ಬೇಕು. ಒಂದು ಸುಳ್ಳು ಹೇಳಿದ್ರೆ ನಾನು ಹೇಳ್ತೀನಿ ಇಲ್ಲಿ ಕೂತಿರೋ ಸಭೆಗೆ, ಒಂದು ಸುಳ್ಳು ಹೇಳಿದ್ರೆ ಇನ್ನೊಂದು ಸುಳ್ಳು ಚೈನ್ ಆಗುತ್ತೆ, ಇನ್ನೊಂದು ಸುಳ್ಳು ಸೇರ್ಕೊಳ್ಳುತ್ತೆ, ಇನ್ನೊಂದು ಸುಳ್ಳು ಸೇರ್ಕೊಳ್ಳುತ್ತೆ, ಇನ್ನೊಂದು ಸುಳ್ಳು ಸೇರ್ಕೊಳ್ಳುತ್ತೆ, ಇನ್ನೊಂದು ಸುಳ್ಳು ಸೇರ್ಕೊಳ್ಳುತ್ತೆ, ಇನ್ನೊಂದು ಸುಳ್ಳು ಸೇರ್ಕೊಳ್ಳುತ್ತೆ. ಸುಳ್ಳು ಮೇಲೆ ಸುಳ್ಳಿನ ಮೇಲೆ ಸುಳ್ಳಿನ ಮೇಲೆ ಆಗ್ಬಿಟ್ಟು ಸುಳ್ಳಿನ ಮಾಲೆನೇ ಹಾಕೊಂಡ್ಬಿಡ್ತೀವಿ. ಅದನ್ನ ತಪ್ಪಿಸ್ಕೊಳಕ್ಕೆ ಆಗೋದಿಲ್ಲ. ನಮ್ಮನ್ನು ಹುಷಾರ ಕಾದ್ಕೋಬೇಕು ಪ್ರಿಯರೇ. ಸಭೆಯಲ್ಲಿ ನಾನಿರೋಂಥ ಬ್ರದರ್ಸ್ಗೆ ಸಿಸ್ಟರ್ಗೆ ಹೇಳ್ತೀನಿ, ನಿಮ್ಮನ್ನ ನೀವು ಪರಿಶುದ್ಧರ ಕಾದ್ಕೋಬೇಕು, ಪರಿಶುದ್ಧರ ಕಾದ್ಕೋಬೇಕು. ಆಮೇಲೆ ಇನ್ನೊಂದು ಹೇಳ್ತೀನಿ, ನೀವು ಸೇವೆ ಮಾಡಬೇಕಾದ್ರೆ 120 ಆಗಿ ಸಿಸ್ಟರ್ಸ್ ಹೋಗ್ಬಾರ್ದು. ಸಿಸ್ಟರ್ ಸಿಸ್ಟರ್ಸ್ ಜೊತೆ ಹೋಗ್ಬೇಕು, ಬ್ರದರ್ಸ್ ಬ್ರದರ್ಸ್ ಜೊತೆ ಹೋಗ್ಬೇಕು. ಆದ್ರೆ ಬ್ರದರ್ಸ್ ಸಿಸ್ಟರ್ ಮದ್ವೆ ಆಗದಿರೋರು ಹೋಗ್ಬಾರ್ದು, ಗಂಡ ಹೆಂಡತಿ ಜೊತೆ ಹೋಗ್ಬೇಕು. ಹಾಲೆಲೂಯಾ. ಇವಾಗ ನಾವ್ ಯಾರೇ ಹೌಸ್ ವಿಸಿಟಿಂಗ್ ಹೋದ್ರೆ ನಾನು ಹೆಂಡತಿನೇ ಹೋಗೋದು, ಬೇರೆ ಯಾರು ಹೋಗೋದು. ಯಾಕಂದ್ರೆ ಒಂದ್ಸಲ ಅಲ್ಲಿರೋ ಸಿಸ್ಟರ್ಸ್ ಏನ್ ಗೊತ್ತಾ, ಗಂಡಸ ಹತ್ರ ಹಂಚ್ಕೊಳಕ್ ಆಗಲ್ಲ ಕೆಲವು ವಿಷಯಗಳು. ಅವ್ರು ಏನ್ ಮಾಡ್ತಾರೆ, ನನ್ನ ವೈಫ್ ಹತ್ರ ಹಂಚ್ಕೊಂಡಾಗ ಅವ್ಳ ಮನೆಗೆ ಬಂದಾಗ ಹೇಳ್ತಾರೆ ಈ ತರ ಈ ತರ, ನಾವ್ ಅವಳ ಮನೆಗೆ ಪ್ರಾರ್ಥನೆ ಮಾಡ್ತೀವಿ. ಹಾಲೆಲೂಯ. ಯಾಕಂದ್ರೆ ಸಂಸೋನ್ ಏನ್ ಮಾಡ್ತಾನೆ ಅಂದ್ರೆ, ಕೋಪ ಬಂದು ಫಿಲಿಸ್ಟೀನ್ ಇವ್ರನ್ನ ನಾಶ ಮಾಡೋಕ್ಕೋಸ್ಕರ 300 ನರಿಗಳನ್ನ ಹಿಡ್ಕೊಂಡು ಏನ್ ಮಾಡ್ತಾನೆ ಅಂದ್ರೆ, ಬೈಬಲ್ ಹೇಳುತ್ತೆ, ಒಂದಕ್ಕೊಂದು ಬಾಳ ಕಟ್ಬಿಟ್ಟು ಬೆಂಕಿ ನಿಕ್ಬಿಟ್ಟು ಎಲ್ಲ ನಾಶ ಆಗ್ಬಿಡುತ್ತೆ. ಕೊನೆಯ ದಿನದ ಅಭಿಷೇಕ ಏನ್ ಗೊತ್ತಾ, ಇಬ್ಬಿಬ್ಬರಾಗಿ ನೀವು ಸೇವೆ ಮಾಡಬೇಕಾದ್ರೆ ಮಹಿಮೆಯಾದ ಅಭಿಷೇಕ ಇದೆ ಪ್ರಿಯರೇ. ಗಂಡ ಹೆಂಡತಿಯಾಗಿ ಸೇವೆ ಮಾಡಬೇಕಾದ್ರೆ ಮಹಿಮೆಯಾದ ಅಭಿಷೇಕ ಇದೆ. ಒಂಟಿ ಒಂಟಿ ಅಂತ ಒಂಟಿಲೂ ಅಭಿಷೇಕ ಇದೆ, ಆದ್ರೆ ಬ್ರದರ್ಸ್ ಬ್ರದರ್ಸ್ ಸಿಸ್ಟರ್ ಸಿಸ್ಟರ್ ಗಂಡ ಹೆಂಡತಿ ಈ ರೀತಿಯಾಗಿ ಜೊತೆ ಜೊತೆಯಾಗಿ ನೀವು ಸೇವೆ ಮಾಡಬೇಕಾದ್ರೆ ಮಹಿಮೆಯಾದ ಅಭಿಷೇಕ ನಿಮ್ಮ ಒಂದು ಮಿನಿಸ್ಟರ್ ಕಾರ್ಯ ಮಾಡುತ್ತೆ. ಥ್ಯಾಂಕ್ ಯು ಜೀಸಸ್. ಎರಡನೇ ಅರಸುಗಳು 4 ಅಧ್ಯಾಯದಲ್ಲಿ ವಚನ 8 ಒಬ್ಬ ಶೂನ್ಯ ಸ್ತ್ರೀ ಮನೆಯಲ್ಲಿ ಎಲಿಷನು ಯಾವಾಗಲೂ ಊಟ ಮಾಡ್ತಾ ಇರ್ತಾನೆ ಅಂತ ಬೈಬಲ್ ಬರೆಯಲ್ಪಟ್ಟಿದೆ. ಅಂದ್ರೆ ಅವನು ಯಾವಾಗಲೂ ಆ ದಾರಿಯಲ್ಲಿ ಓಡಾಡಬೇಕಾದ್ರೆ ಈ ಅಮ್ಮನ ಮನೆಗೆ ಬಂದು ಅವ್ರು ಕರೆದು ಇನ್ವೈಟ್ ಮಾಡಿ ಆತನ ಊಟ ಕೊಟ್ಟು ಎಲ್ಲ ಇದ್ ಮಾಡ್ತಾರೆ. ಆದ್ರೆ ಅವಳು ಒಂದಿನ ಗಂಡನ ಹತ್ರ ಕೂತ್ಕೊಂಡು ಅವ್ರ ಮನೇಲಿ ಮಾತಾಡ್ಬೇಕಾದ್ರೆ ಏಕಾಂತದಲ್ಲಿ ಅವಳು ಹೇಳ್ತಾಳೆ, ರೀ ಈ ತರ ಒಬ್ರು ಪ್ರವಾದಿ ಹಿಂಗ್ ಯಾವಾಗ್ಲೂ ಬಂದು ಹೋಗ್ತಾರೆ, ಅವ್ರು ತುಂಬಾ ಒಳ್ಳೆಯವರು. ನಾನು ಹೇಳ ಸೇವಕರಿಗೆ ನಿಮ್ಗೆ ಈಗ ಒಂದು ಬಿರಿಸ್ಬೇಕು, ತುಂಬಾ ಒಳ್ಳೆ ಸೇವಕರು ಅಂತ ಬೇಕು. ತುಂಬೆ ಅವನೇನೋ ತರ ನೋಡ್ತಾನ ರೀ, ಅವ್ನ ಸೇವಕರು ಅಂತಾನೆ, ಮನೆಗೆ ಸೇರ್ಸದ್ಬಾರ್ದು, ಆ ತರ ಮನಸ್ಸು ಬರಬಾರ್ದು. ಕರೆಕ್ಟ್. ಇನ್ನೊಂದು ಹೇಳ್ತೀನಿ, ಕಳ್ಳನ್ ಹೆಂಗ್ ಕಂಡಿಡಿಬಹುದು ಹೇಳ್ಕೊಡ್ತೀನಿ ಸಿಸ್ಟರ್ಸ್ ನಿಮ್ಗೆ. ಅದು ಕಳ್ಳನ್ ಯಾವ ತರ ಕಂಡಿಡಿಬಹುದು ಅಂತ ಹೇಳ್ಕೊಡ್ತೀನಿ. ಡೈರೆಕ್ಟ್ ಆಗಿ ಕಣ್ಣು ನೋಡೋದೇ ಇಲ್ಲ, ಅವನು ಹೆಣ್ಮಕ್ಳ ಜೊತೆ ಮಾತಾಡ್ಬೇಕಾದ್ರೆ ಡೈರೆಕ್ಟ್ ಆಗಿ ನೋಡಿ ಮಾತಾಡೋದೇ ಇಲ್ಲ. ನೀವು ಮಾತಾಡ್ಸಬೇಕಾದ್ರೆ ಹೇಳ್ಸಿತ ಹೇಳಿ, ಹೌದೌದು ಹೌದೌದು ಅಂತ ಕಳ್ಳ ಅವನು, ಅವನ ಹತ್ತಿರ ಸೇರ್ಬಾರ್ದು. ಯಾಕಂದ್ರೆ ನೇರವಾಗಿ ಮಾತಾಡಲ್ಲ, ಯಾರು ನೇರವಾಗಿರ್ತಾನೋ ಅವ್ನು ನೇರವಾಗಿ ಕಂಡಿಟ್ಟು ನೋಡಿ ಮಾತಾಡ್ತಾನೆ. ಯೇಸು ಸ್ವಾಮಿ ತುಂಬಾ ಒಳ್ಳೆ ದೇವರು ಪ್ರಿಯರೇ. ಯೇಸು ಸ್ವಾಮಿ ತುಂಬಾ ಒಳ್ಳೆ ದೇವರಾಗಿದ್ದಾರೆ. ಆ ಸ್ತ್ರೀ ಹೇಳ್ತಾರ ಏನಾಗಿರ್ಬೇಕು, ಒಳ್ಳೆ ಹೆಸರು ಪಡೆಯವರಾಗಿರ್ಬೇಕು. ಸೇವಕರು ಏನ್ ಗೊತ್ತಾ, ಒಳ್ಳೆ ಹೆಸರು ಪಡೆಯವರಾಗಿರ್ಬೇಕು. ನಾನೇನ್ ಹೇಳ್ತೀನಿ ಅಂದ್ರೆ, ಯೇಸು ಸ್ವಾಮಿಗೆ ನಾವು ಜೀವದಿಂದ ಇರೋ ತನಕ ಏನಾರು ಮಾಡಿ ಸತ್ತೋಗ್ಬಿಡ್ಬೇಕು, ಅದೇ ನನ್ನ ಆಸೆ. ಸುಮ್ಗೆ ನಾಮಿನಲ್ ಕ್ರಿಶ್ಚಿಯನ್ ಆಗಿ ಪಾರಂಪರ ಕ್ರೈಸ್ತರಾಗಿ ಸುಮ್ಗೆ ಯೇಸ್ವಾಮಿ ಎಂದು ಸತ್ತು ನರಕಕ್ಕೆ ಹೋಗೋಕ್ಕಿಂತ ನಿಜಸ್ಥರಾಗಿ ಯೇಸ್ವಾಮಿ ಮಕ್ಕಳಾಗಿ ಜೀವಿಸಿ ಸತ್ತು ಪರಲೋಕಕ್ಕೆ ಹೋಗೋದು. ಹಲ್ಲೆಲೂಯ. ಕರ್ತನಾಮಕ್ಕೆ ಸ್ತೋತ್ರ. ದೊಡ್ಡ ಪಾಸ್ಟರ್ ಅವರು ಅವ್ರು ಹೇಳ್ತಾರೆ ಮೆಸೇಜ್ ಮಾತಾಡಬೇಕಾದ್ರೆ, ಅಪ್ಪ ಇಲ್ಲಿ ಮೆಸೇಜ್ ನಡೀತಾ ಇದೆ, ಇಲ್ಲಿ ಮೆಸೇಜ್ ಮಾತಾಡ್ತಾ ಇದ್ವಿ, ಇಲ್ಲಿ ಮೆಸೇಜ್ ಕೇಳ್ತಾ ಇದೀವಿ, ಆದ್ರೆ ಸಭೆ ಹಿಂದ್ಗಡೆ ವ್ಯಭಿಚಾರ ಮಾಡ್ತಾ ಇದಾರೆ ಅಂತ ಹೇಳ್ತಾರೆ. ಎಷ್ಟು ಸೈತಾನ ತಂತ್ರನ ಉಪಯೋಗಿಸಿ ಒಬ್ಬ ಹೆಣ್ಣನಾಗಲಿ ಒಬ್ಬ ಗಂಡ್ ಮಕ್ಕಳನ್ನ ಹಾಳು ಮಾಡಬೇಕು ಅಂದ್ರೆ ಈ ಒಂದು ತಂತ್ರನ ಉಪಯೋಗಿಸ್ತಾರೆ. ನಮ್ಮನ್ನು ಕಾಯ್ಕೋಬೇಕು ಪ್ರಿಯರೇ. ಯಾಕಂದ್ರೆ ಬ್ರದರ್ಸ್ ನಿಮ್ಗೊಂದು ಶುಭ ಸಮಾಚಾರ ಜೊತೆಗೆ ನ್ಯಾಯ ತೀರ್ಪು ತಗೊಳ್ಳಿ. ಏನ್ ಗೊತ್ತಾ, ಯೇಸು ಸ್ವಾಮಿ ತನ್ನ ಮಹಿಮೆಯನ್ನ ಯಾರಿಗೂ ಹಂಚ್ಕೊಳ್ಳೋದಿಲ್ಲ ಬೈಬಲ್ ಹೇಳುತ್ತೆ. ಸರಿನಾ, ಯಾವತ್ತಿಗೂ ತನ್ನ ಒಂದು ಚಿಕ್ಕ ಮಹಿಮೆಯನ್ನು ನಾನು ಅಸೂಯೆ ಉಳ್ಳ ದೇವರು ನನ್ನ ಮಹಿಮೆಯನ್ನು ಮತ್ತಪ್ಪನಿಗೆ ಸಲ್ಗೊಡ್ಸಲ್ಲ ಅಂತ ಹೇಳ್ತಾರೆ. ಆದ್ರೆ ಮದುವೆ ಆಗಿರೋ ಇಲ್ಲಿ ಕೂತಿರೋಂತ ಬ್ರದರ್ಸ್ ನಾನು ಹೇಳ್ತೀನಿ, ನಿಮಗೆ ತನ್ನ ಮಹಿಮೆನ ಹಂಚಿಕೊಂಡಿದ್ದಾನೆ. ಹಲ್ಲೆಲೂಯ. ನಾನು ಹೇಳ್ತೀನಿ, ನಾಳೆ ದಿನ ಯೇಸು ಸ್ವಾಮಿ ಬರಬೇಕಾದ್ರೆ ಆ ಮಹಿಮೆಯನ್ನ ಸರಿಯಾಗಿ ಪರಿಶುದ್ಧವಾಗಿ ನೀಟಾಗಿ ಯಾವ ಒಂದು ಕಳಂಕ ಹೇಳಿದ್ರೆ ಯೇಸು ಒಂದು ಒಪ್ಪಿಸ್ಬಿಡಿ. ಕರ್ತನ ನಾಮಿಸ್ತು ಹೋಗ್ತಾರೆ. ಅನೇಕರು ಲವ್ ಅಲ್ಲಿ ಬೀಳ್ತಾರೆ. ಐ ಫೆಲ್ ಇನ್ ಲವ್, ಎಷ್ಟು ಕೆಟ್ಟದಾಗಿದೆ ನೋಡಿ ಅದು. ಐ ಫೆಲ್ ಇನ್ ಲವ್, ನಾನು ಲವ್ ಅಲ್ಲಿ ಬಿದ್ದೋದೆ ಬರೋದು. ಲವ್ ಅಲ್ಲಿ ಬಿದ್ದೋಗದ, ಅದು ನಾನು ಹೇಳ, ಲೋಕದ ಪ್ರಕಾರ ನೀವು ಲವ್ ಮಾಡಿದ್ರೆ ಡೆಫಿನೆಟ್ ಆಗಿ ಬೀಳದೆ, ಆದ್ರೆ ಪರಲೋಕದ ಪ್ರಕಾರ ಯೇಸು ಸ್ವಾಮಿ ಪ್ರಕಾರ ನೀವು ಲವ್ ಮಾಡಿದ ಯಾವತ್ತು ಎತ್ತಿರ್ತೀರ. ಹಲ್ಲೆಲೂಯ. ಯಾವತ್ತು ಬೀಳಲ್ಲ, ನಮ್ಮನ್ನ ದೇವರು ಎತ್ತಿ ನಡೆಸೋರಾಗಿರ್ತಾರೆ. ನಿಜವಾದ ಲವ್ ಅಗಾಪೆ ಲವ್. ಅಗಾಪೆ ಲವ್ ಅಂದ್ರೆ ಏನು ಗೊತ್ತಾ, ದೇವರ ಪ್ರೀತಿ. ಹಲ್ಲೆಲೂಯ. ಸೇವಕರ ವಿಶ್ವಾಸಿ ಮಕ್ಕಳು, ಎರಡನೇ ಕಾರ್ಯ ನೀವು ನೆನೆಸ್ಕೋಬೇಕಾಗಿರೋದು ಏನಂದ್ರೆ, ಹೆಣ್ಣು ಕೊನೆಯ ಕಾರ್ಯ. ಮೂರನೇ ಕಾರ್ಯ ಮಹಿಮೆ. ಒಬ್ಬ ಸೇವಕನಾಗಲಿ ವಿಶ್ವಾಸಿ ಆಗಲಿ ತನ್ನ ತನ್ನಾಗೆ ಹಳ್ಳ ತೊಡ್ಕೊಂಡು ಮುಚ್ಚಿ ತಾನು ಒಳಗೆ ಸೇರ್ಕೊಂಡು ಮಣ್ಣಾಕೊಳ್ಳುವಂತ ಮೂರನೇ ಕಾರ್ಯ ಏನಂದ್ರೆ ಮಹಿಮೆ. ಯಾವ ಕಾರಣಕ್ಕೂ ಯೇಸು ಸ್ವಾಮಿ ಮಹಿಮೆ ಮುಟ್ಟಬೇಡಿ. ಯಾವ ಕಾರಣಕ್ಕೂ ಯೇಸು ಸ್ವಾಮಿ ಮಹಿಮೆಯನ್ನು ಮುಟ್ಟಬೇಡಿ. ಅವನು ಇಷ್ಟಪಡಲ್ಲ, ಇಷ್ಟಪಡಲ್ಲ ಯೇಸು ಸ್ವಾಮಿ ಮಹಿಮೆ ಮುಟ್ಟದ ಇಷ್ಟಪಡಲ್ಲ.
ಅನೇಕರು ನಾನು 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 ಐ ಐ ಐ ಐ ಸಾಯ್ಬೇಕು ಫಸ್ಟ್ ನಮ್ಮ ಜೀವಿತದಲ್ಲಿ. ನಾನು ಅನ್ನೋ ಸತ್ರ ಮಾತ್ರ ನೀನು ನೀನು ಅನ್ನೋಕೆ ಸಾಧ್ಯ. ಹಲಲೂಯ. ಯಾವಾಗ ಯೇಸು ಸ್ವಾಮಿನ ಜಡ್ದಿರೋ ಶಿಲುಬೆಯಿಂದ ತೆಗೆದುಕೊಂಡು ನಿಮ್ಮ ಹೃದಯದಲ್ಲಿ ಇಟ್ಕೊಂಡು ನೀವು ಶಿಲುಬೆಗೆ ಹೋಗ್ತೀರಾ ಆವತ್ತೆ ಆ ತಾರಿ ಸಾಧ್ಯ. ಕರ್ತನ ಮುಗಿಸ್ತದ 31:27 ಇಷ್ಟ ಯೋಬ 31:27. ಹೃದಯವು ಮರಳುಗೊಂಡು ಕೈಯನ್ನು ಬಾಯಿ ಮುದ್ದಾಡಿದರೆ. ಕೈ ಮುದ್ದಾಡೋದಂದ್ರೆ ಏನ್ ಗೊತ್ತಾ? ಕೈ ಮುದ್ದಾಡೋದಂತೆ ಕೈ ಸಕ್ಕತ್ತಾಗುತ್ತೆ ಮುದ್ದಾಡೋದು ಅಂದ್ರೆ ಏನ್ ಗೊತ್ತಾ? ನಾನು ನಾನು ಯೋಬ ಅಷ್ಟು ಸಂಕಟದಲ್ಲೂ ಅಷ್ಟು ಹೋರಾಟ ಹೋಗ್ಬೇಕಾದ್ರೂ ಅವನು ಏನ್ ಮಾಡ್ತಾ ಇದ್ದಾನೆ? ತನ್ನನ್ನ ಯಾವತ್ತು ಅವನು ಮಹಿಮೆ ಪಡಿಸ್ಕೊಳ್ಳಿಲ್ಲ, ಮುದ್ದು ಮಾಡ್ಲಿಲ್ಲ. ದೇವರನ್ನ ಪ್ರೀತಿ ಮಾಡಿದ ಅವನು. ಹಾಲಲ್ಲೂಯ್ಯ. ನಾವು ಮಾಡ್ತಿದೀವ ಪರೀಕ್ಷೆ ಮಾಡ್ಕೊಳ್ಳೋಣ, ಮಹಿಮೆ ಸಲ್ಲಿಸ್ತಾ ಇದೀವ ಪರೀಕ್ಷೆ ಮಾಡ್ಕೊಳ್ಳೋಣ. ಕೈ ಮುದ್ದಾಡೋದಂದ ಅರ್ಥ ಅಷ್ಟೇ, ನಾನ್ ಪ್ರಾರ್ಥನೆ ಮಾಡಿದೆ ಬ್ರದರ್ಗೆ ಹೀಲಿಂಗ್ ಆಗೋಯ್ತು ಅದು ಮುದ್ದಾಡೋದು. ನಾನು ಅವ್ರ ಮನೆಗೆ ಹೋದೆ ಬ್ರದರ್, ಎಷ್ಟು ಕಟ್ಗಳಿತ್ತು ಅಂತ ಎಲ್ಲ ಒಡೆದೋಯ್ತು. ನೀವು ಹೋದ ಒಂದು ಒಂದು ಕಟ್ಟು ಹೊಡೆಯಲ್ಲ, ಇರೋ ಕಟ್ಟುಗಳು ಜಾಸ್ತಿ ಆಗುತ್ತೆ. ನಿಮ್ಮ ಜೊತೆ ಯೇಸು ಸ್ವಾಮಿ ಬಂದ್ರೆ ಮಾತ್ರ ಕಟ್ಟುಗಳು ಹೊಡೆಯುತ್ತೆ. ಹಾಲಲ್ಲೂಯ್ಯ. ರೋಮಪುರ 8:14. ಯಾರ್ಯಾರು ದೇವರಾತ್ಮದಿಂದ ನಡೆಸಲ್ಪಡ್ತಾರೋ ಅವ್ರ ದೇವರ ಮಕ್ಕಳು. ಇವೆಲ್ಲ ಇಲ್ಲಿರೋರು ನಾವೆಲ್ಲ ದೇವರಾತ್ಮದಿಂದ ನಡೆಸಲ್ಪಟ್ಟವರಾಗಿರ್ಬೇಕು. ಕರ್ತ ನಮಸ್ತೋತ್ರ. ನಾನು 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 ಸುಳ್ಳು ಪ್ರಿಯರೇ, ಸೈತಾನನ ಸುಳ್ಳು. ಯಾಕಂದ್ರೆ ಬೈಬಲ್ ಹೇಳುತ್ತೆ, ಯೆಶಾಯ 14, ನಿಮ್ಮ ಮನೇಲಿ ಓದಿ, ಲೂಸಿಫರ್ ಅನ್ನೋನು. ಅವನು ನಾನು 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 ಅಂದಿದ್ದಕ್ಕೆ ಅಪಾರ ಲೋಕದಿಂದ ದಬ್ಬಲ್ಪಟ್ಟನು ಅಂತ ಹೇಳುತ್ತೆ. ಹಾಲಲ್ಲೂಯ್ಯ. ನಾವು ನಾನು ನಾನು ಅಂತ ಅನೇಕ ಸೇವೆಗಳು ನಾನು ನೋಡ್ತೀನಿ, ನಾನು ಅಂತ ಬರುತ್ತೆ, ಐ ಅಂತ ಬರುತ್ತೆ, ಭಯನೇ ಆಗಲ್ಲ ಅವರಿಗೆ. ಆದ್ರೆ ಸ್ವಾಮಿ ಬಗ್ಗೆ ಮಾತಾಡಬೇಕಾದ್ರೆ, ಆತನ ಕಾರ್ಯಗಳ ಬಗ್ಗೆ ಮಾತಾಡಬೇಕು, ಸ್ವಲ್ಪ ಸೂಕ್ಷ್ಮವಾಗಿ ಪರಿಶುದ್ಧಾತ್ಮ ಸಹಾಯದಿಂದ ಮಾತಾಡೋರಾಗಿರುತ್ತೆ. ಯೇಸು ಸ್ವಾಮಿ ತನ್ನ ಮಹಿಮೆಯನ್ನು ಬೇರೆಯವರಿಗೆ ಸಲ್ಲಿಸಲು ಪ್ರಿಯರು. ಯಾಕಂದ್ರೆ ಆತನ ಮಹಿಮೆ ಆತಂದೆ. ಕರ್ತನ ಮುಗಿಸ್ತೋದ್ರ ಹೇಳ್ತಾನೆ, ಲೂಸಿಫರ್ ಹೇಳ್ತಾನೆ, ದೇವರ ಸಿಂಹಾಸನ ಎಷ್ಟಿದ್ಯೋ ಅತ್ತ ಉನ್ನತಕ್ಕೆ ನನ್ನ ಸಿಂಹಾಸನ ಹಾಕೋತೀನಿ ಅಂತಾನೆ. ಇಲ್ಲ, ಆಗಕ್ ಚಾನ್ಸ್ ಇಲ್ಲ, ದಬ್ಬಿದ್ರು ಕೆಳಗೆ. ಕೊನೆಗೆ ಇಳಿದ ಅಧೋಲೋಕ ಪಾತಾಳಕ್ಕೆ ಬಿದ್ದೋದ ಅಂತ ಬೈಬಲ್ ಹೇಳುತ್ತೆ. ಎರಡನೇವನು ರಾಜ ನಬುಕದ್ನೆಚ್ಚರ್ ರಾಜ ಏನ್ ಮಾಡ್ತಾನೆ ಅಂದ್ರೆ, ಅವನ್ನ ಉಲ್ತಿನಂಗ್ ಮಾಡ್ಬಿಡ್ತಾರ ದೇವರು. ನಾನು ಒಂದಿದ್ದಕ್ಕೆ ದೇಶ ಆಳ್ತಾಡ್ತವನ್ನ ಬಿಡ್ಲಿಲ್ಲ, ನಮ್ಮನ್ನು ನಿಮ್ಮನ್ನು ಬಿಡ್ತಾರ ಪರೀಕ್ಷೆ ಮಾಡ್ಬಿಡಿ. ಕಾಡು ಮುರುಗದಾಗಿ ಜೀವಿಸ್ತಿದ್ದ ಅಂತ ಹೇಳುತ್ತೆ. ಕೈ ಉಗುರೆಲ್ಲ ಬೆಳೆದ್ಬಿಟ್ಟು ಕೂದಲೆಲ್ಲ ಒಳ್ಳೆ ಕಾಗೆ ಇದ್ದಿದ್ದಂಗಿದ್ದು ಅಂತ. ಕರ್ತನಾಮಕ ಸ್ತೋತ್ರ. ಕರ್ತನಾಮಕ ಸ್ತೋತ್ರ. ನಮ್ಮನ್ನ ಪರೀಕ್ಷೆ ಮಾಡ್ಕೊಳ್ಳೋಣ ಪ್ರಿಯರೇ. ಅಪೊಸ್ತಲ ಕೃತ್ಯ 12 ನೋಡ್ಬೇಕಾದ 21, ಆ ಘನವನ್ನು ಆತನ ದೇವರಿಗೆ ಸಲ್ಲಿಸದೆ. ನಾವು ಯಾವಾಗ ದೇವರಿಗೆ ಘನವನ್ನು ನಾವು ಸಲ್ಲಿಸೋದಿಲ್ವೋ, ನಿಜ ಹೇಳ್ತೀನಿ ಪ್ರಿಯರೇ, ನಾವು ಆವತ್ತೇ ಆತ್ಮಿಕವಾಗಿ ಸತ್ತೋ. ಕಪಟಿಗಳು, ಡ್ರಾಮಾ ಆಡೋದು, ವೇಷ ಹಾಕೋರು, ವೇಷದ ಪ್ರಕಾರ ಕ್ರೈಸ್ತ ಜೀವಿಸ್ತಾ ಇರ್ತೀವಿ. ಅದಲ್ಲ ಯೇಸುವಿಗೆ ಇಷ್ಟ ಇಲ್ಲ. ಧರ್ಮೋಪದೇಶಗಳ 4:24 ಹೇಳುತ್ತೆ, ತನಗೆ ಸಲ್ಲಬೇಕಾದ ಗೌರವವನ್ನು ಮತ್ತೊಬ್ಬಗೆ ಸಲ್ಲಿಕೊಡಿಸೋದಿಲ್ಲ ಅಂತ ಹೇಳ್ತಾರೆ ದೇವರು. ಯೆಶಾಯ 6:32 ಹೇಳುತ್ತೆ, ಸರಾಫೆರು ಆತನು ಯಾವಾಗಲೂ ಪರಿಶುದ್ಧನು 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 ಅಂತ ಆರಾಧಿಸ್ತಾ ಇರ್ತಾರೆ. ಹಾಲಲೂಯ. ಪ್ರಕಟಣೆ 4:10-11 ನಾವು ನೋಡ್ಬೇಕಾದ್ರೆ 24 ಹಿರಿಯರು ತಮ್ಮ ಕಿರೀಟವನ್ನು ತೆಗೆದು ನಮಸ್ಕಾರ ಮಾಡ್ತಾರೆ ಅಂತ ಹೇಳ್ತಾರೆ. ಕಿರೀಟ ಅರ್ಥ ಏನ್ ಗೊತ್ತಾ? ನಾನು ಅನ್ನೋದು. ದೊಡ್ಡ ಉನ್ನತ ಸ್ಥಾನದಲ್ಲಿರ್ಬೋದು, ಒಳ್ಳೆ ಕೆಲಸದಲ್ಲಿರ್ಬೋದು, ಯಾವುದೇ ಒಂದು ಕಾರ್ಯ ಮಾಡ್ತಾ ಇರ್ಬೋದು, ಆದ್ರೆ ತಗ್ಗಿಸಿಕೊಂಡು ಬಾಳೋರಾಗಿರ್ಬೇಕು. ಹಾಲಲೂಯ. ಕರ್ತನಾ ಮುಗಿಸ್ತೋದ್ರು. ಓ ಥ್ಯಾಂಕ್ ಯು ಜೀಸಸ್. ಅಲ್ಲಿ ಕಚ್ಚುತ್ತಿನ ಹುಳ ಸಾಯೋದಿಲ್ಲ, ಬೆಂಕಿ ಆರೋದಿಲ್ಲ ಅಂತ ಬೈಬಲ್ ಹೇಳುತ್ತೆ. ನರಕದಲ್ಲಿ ತೀರ್ಮಾನ ಮಾಡ್ಬಿಡಿ. ಈ 3 ಕಾರ್ಯ ನಾನು ಮಾತಾಡಿದ್ದೀನಿ. 1, ಹಣ, ಹೆಣ್ಣು, ಮಹಿಮೆ. ಹಣದಲ್ಲಿ ದುರಾಸೆ ಇರಬಾರ್ದು, ಬೇಕು, ಎಲ್ಲದಕ್ಕೂ ಆಸೆ ಇದೆ. ಆದ್ರೆ ದೂ ಸೇರಿಸಿದಾರಲ್ಲ, ಅದು ಸೈತಾನದಿಂದ ಬಂದಿರ ದುರಾಸೆ. ಹೆಣ್ಣು, ಹೆಣ್ಮಕ್ಕಳು, ಸಭೆಯಲ್ಲಿರುವಂತ ಹೆಣ್ಮಕ್ಕಳು ತಮ್ಮ ಬೈಬಲ್ ಹೇಳುತ್ತೆ ತಮ್ಮ ಗಂಡಂದಿರಿಗೆ ಏನಾಗಿರ್ಬೇಕು? ಅಧೀನರಾಗಿರ್ಬೇಕು. ಒಂಟಿ ಸೇವೆ ಮಾಡಬಾರ್ದು ಬಿಬ್ಲಿಕಲ್ಲಿ, ಒಂಟಿ ಸೇವೆ ಮಾಡಬಾರ್ದು. ಯೇಸು ಸ್ವಾಮಿ ಏನ್ ಮಾಡುದು ಅಂದ್ರೆ, ಯಾವ ಅವ್ರು ಕಳಿಸ್ಕೊಡ್ಬೇಕಾದ್ರೆ ಇಬ್ಬಿಬ್ರು ಶಿಷ್ಯರು ಕಳಿಸ್ಕೊಟ್ರು ಅಂತ ಬೈಬಲ್ ಹೇಳುತ್ತೆ. ನಾ ಸಭೆ ಇದನ್ನ ಅರ್ಥಕೊಳ್ಳೋರಾಗಿರ್ಬೇಕು. ಮತ್ತೆ ಮಹಿಮೆ ಅಂದ್ರೆ ಯೇಸು ಸ್ವಾಮಿ ಮಹಿಮೆನ ಯಾವ ಕಾರಣಕ್ಕೂ ಮುಟ್ಟಬಾರ್ದು. ಆತನಿಗೆ ಏನ್ ಸಲ್ಲಿಸ್ಬೇಕು? ಎಲ್ಲವನ್ನು ಆತನಿಗೆ ಸಲ್ಲಿಸೋಣ. ಹಾಲಲ್ಲೂಯ್ಯ. ಅಂದ್ರೆ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಯೋಬನು ಇಷ್ಟೆಲ್ಲ ಜ್ಞಾನ ಉಳ್ಳವನಾಗಿದ್ನು, ಅವನಿಂದ ನಾವು ಕಲ್ತ್ಕೊಳ್ಳೋ ಪಾಠ ಇದೆ. ಇನ್ನೊಂದೇನಂದ್ರೆ, ಅವನ್ ಏನನ್ ಕಳ್ಕೊಂಡಿದ್ದ ಅದೆಲ್ಲ ಎರಡರಷ್ಟು ಬಂತು. ಈ ಸಮಯದಲ್ಲಿ ನಾನು ಹೇಳ್ತೀನಿ, ನಿಮ್ಮಲ್ಲಿ ಯಾರೇ ಈ ಒಂದು ಹೋರಾಟ ಹೋಗ್ತಾ ಇದ್ರೆ, ನಿಜವಾಗ್ತೀನಿ ಯೇಸು ಸ್ವಾಮಿ ಈ ಸಮಯದಲ್ಲಿ ಮುಟ್ಟವನಾಗಿರ್ತಾನೆ. ಹಾಲಲ್ಲೂಯ್ಯ. ನಿಮಗೊಂದು ಬಿಡುಗಡೆ ಬೇಕು ಅಂದ್ರೆ, ನಿಮಗೊಂದು ಬಿಡುಗಡೆ ಬೇಕು ಅಂದ್ರೆ, ಹೊಸ ದ್ರಾಕ್ಷಾರಸದಿಂದ ನೀವು ತುಂಬಲ್ಪಡಬೇಕು ಅಂದ್ರೆ, ಈ ಸಮಯದಲ್ಲಿ ನೀವು ಹೃದಯವನ್ನು ತೆರೆದು ನೀವು ಪ್ರಾರ್ಥನೆ ಮಾಡಬೇಕಾದ್ರೆ ಯೇಸು ಸ್ವಾಮಿ ನಿಮ್ಮನ್ನು ಮುಟ್ಟುವನಾಗಿದ್ದಾನೆ ಪ್ರಿಯರೇ. ಥ್ಯಾಂಕ್ ಯು ಜೀಸಸ್. ಪರಿಶುದ್ಧಾತ್ಮ ತಂದೆ ಯಾವ ತರ ನನ್ನನ್ನು ಲೀಡ್ ಮಾಡ್ತಾರೋ ಆ ತರ ನಾನು ಕಾರ್ಯ ಮಾಡ್ತೀನಿ.
ಮುಂದೆ ಬಂದು ಯಾರು ಬಾರು ಪ್ರಾರ್ಥನೆ ಮಾಡಬೇಕು ನಾನು ಬಂದು ಮಾಡ್ತೀನಿ ಅವ್ರು ಲೀಡ್ ಮಾಡಿದ್ರೆ ಇಲ್ಲದ್ರೆ ಪ್ರಾರ್ಥನೆ ನಡೀತಾ ಎಲ್ಲರೂ ಪ್ರಾರ್ಥನೆ ಮಾಡೋಣ ಹಾಲಲ್ಲೂಯ್ಯ ಔರ ಬಾಬಾ ಸಿಕ್ಕಿರಿ ಅಂತ ಕುರಬ ಸಿಕ್ಕಿರಿ ಅಂತಿರಿ ನಮರಿ ಕರಬ ಔರ ಬಾಬಾ ಸಿಕ್ಕಿರಿ ಅಂತರವೆ ಓರಿ ಬಿರಿ ಬಿರಿ ನಮರ ಬಸ್ಸಂದರ ಎಲ್ಲರೂ ಪ್ರಾರ್ಥನೆ ಮಾಡೋಣ ಎದ್ದಿಸ್ಕೊಳ್ಳೋಣ ಹಾಗೆ ಪ್ರಿಯರೇ ಹಾಲಲ್ಲೂಯ್ಯ ಹಾಲಲ್ಲೂಯ್ಯ ಕುರಬ ಸಿಕ್ಕಿರಿ ಅಂತರವೆ ಥ್ಯಾಂಕ್ ಯು ಜೀಸಸ್ ಥ್ಯಾಂಕ್ ಯು ಜೀಸಸ್ ಥ್ಯಾಂಕ್ ಯು ಜೀಸಸ್ ಎಲ್ಲರೂ ಪ್ರಾರ್ಥನೆ ಮಾಡಬೇಕು ಎಲ್ಲರೂ ಪ್ರಾರ್ಥನೆ ಮಾಡಬೇಕು ಒಂದು ಬಿಡುಗಡೆ ಬೇಕು ಹಾಲಲ್ಲೂಯ್ಯ ಹಾಲಲ್ಲೂಯ್ಯ ನಮ್ಗೆ ಎಲ್ಲಿ ಬಿಡುಗಡೆ ಬೇಕು ನಮ್ಮ ಮಾನಸಿಕ ಚಿಂತನೆ ಬಿಡುಗಡೆ ಬೇಕು ಹರಬ ಸಿಕ್ಕಿರಿಯ ಓರ್ ಬಲ ಬರ ಬರ ಬಂದಿರಿ ವಿ ಲಾರ್ಡ್ ವಿ ಥ್ಯಾಂಕ್ ಯು ವಿ ಥ್ಯಾಂಕ್ ಯು ವಿ ಥ್ಯಾಂಕ್ ಯು ವಿ ಥ್ಯಾಂಕ್ ಯು ಲಾರ್ಡ್ ವಿ ಥ್ಯಾಂಕ್ ಯು ಲಾರ್ಡ್ ವಿ ಥ್ಯಾಂಕ್ ಯು ಹೊರಬ ಸಂದರ ಬಿ ಓರ್ ಬರನ ಬರಬ ಸಿಕ್ಕಿರಿ ಅಂತಾರ ಬಾಬ ನಿತ್ಯ ಪ್ರಾರ್ಥನೆ ಮಾಡ್ತಾರಂತ ಒಬ್ಬೊಬ್ಬ ಮಕ್ಕಳು ನಿಮ್ಮ ಕರಗಳಿಗೆ ಒಪ್ಪಿಸ್ಕೊಡ್ತೀನಿ ಸ್ವಾಮಿ ಒಬ್ಬೊಬ್ಬರು ನಿಮ್ಮ ಕರಗಳಿಗೆ ಒಪ್ಪಿಸ್ಕೊಡ್ತೀನಿ ಸ್ವಾಮಿ ಈ ಪ್ರಾರ್ಥನೆ ಮಾಡ್ತಾರಂತ ಮಕ್ಕಳು ನಿಜಸ್ಥರಾಗಿ ಒಪ್ಪಿಸ್ಬೇಕಾದ್ರೆ ಕರ್ತಾರೆ ಆ ಮಕ್ಕಳಿಗೆ ಬಿಡುಗಡೆ ಬರುವುದಕ್ಕಾಗಿ ಒಂದನೇ ಹಾಲಲ್ಲೂಯ ಔರ ಬಾ ಸಿಕ್ಕಿರಿ ಅಂತಾರ ಬಾ ಔರ್ ಬಾರ್ 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 ಬಾ ಶಿಖರ್ ಬಾ ಸಿಕ್ಕಿರಿ ನಕುರ ಸಂಗಿರಿ ನಬರ ಸಿಕ್ಕಿರಿ ರುಕ್ಕಿರಿ ಬಿರಕ್ಕರಬ ಸಕ್ಕಿರಿ ಬರನ ಬರಬ ಸಂಗರಬ ಓರಿ ಕರಬ ಶಿಕ್ಕಿರಿ ಅತರಬ ಉರ್ಬನ ಕರಬಲ ಸಂಗಿರಿ ಬಿರಿನಬ ಓ ಎಲ್ಲರೂ ಪ್ರಾರ್ಥನೆ ಮಾಡಬೇಕು ದಯವಿಟ್ಟು ದಯವಿಟ್ಟು ಎಲ್ಲ ಪ್ರಾರ್ಥನೆ ಮಾಡಬೇಕು ಹಾಲಲ್ಲೂಯ ಹಾಲಲ್ಲೂಯ ಪ್ರೈಸ್ ದ ಲಾರ್ಡ್ ಪ್ರೈಸ್ ದ ಲಾರ್ಡ್ ಪ್ರೈಸ್ ದ ಲಾರ್ಡ್ ಹಾಲಲ್ಲೂಯ ಹಾಲಲ್ಲೂಯ ಥ್ಯಾಂಕ್ ಯು ಜೀಸಸ್ ಲಾರ್ಡ್ ನಿನ್ನ ಅಗ್ನಿ ನಮ್ಮ ಮಧ್ಯೆ ಇಳಿದು ಬರಲಿ ಸ್ವಾಮಿ ಓ ನಮ್ಮ ಮನೋನೇತ್ರಗಳನ್ನು ಬೆಳಗಲಿ ತೊಳೆಯಲಿ ಪರಿಶುದ್ಧಪಡಿಸಲಿ ನಮ್ಮ ಹೃದಯವನ್ನು ಪರಿಶುದ್ಧಪಡಿಸಲಿ ನಮ್ಮ ಕಣ್ಣನ್ನು ಪರಿಶುದ್ಧಪಡಿಸಲಿ ನಮ್ಮ ಆಲೋಚನೆಗಳನ್ನು ಪರಿಶುದ್ಧಪಡಿಸಲಿ ನಮ್ಮ ಕೇಳುವಿಕೆಯನ್ನು ಪರಿಶುದ್ಧಪಡಿಸಲಿ ನಮ್ಮ ನಡು ನಪ್ಪಿಂದ ಕಾಲು ಅಂಗಾಲಿನವರೆಗೂ ಪರಿಶುದ್ಧಪಡಿಸಲಿ ಹಾಲೆಲೂಯ ಔರ ಬಾಶಿಕಿರಿ ಅಂದರಬ ಔರ್ ಬರನ ಬರಬ ಶಂದರಬ ಔರಿ ಕರಬಲ ದೀರ ಬರ ಸಂದಿರಿ ಔರ್ ಬರಬ ಬಬ ಶಿಕಿರಿಯ ಔರ ಬ ಸಂದರಬ ಥ್ಯಾಂಕ್ ಯು ಜೀಸಸ್ ಎಲ್ಲರೂ ಪ್ರಾರ್ಥನೆ ಮಾಡೋಣ ಪ್ರಿಯರೇ ಎಲ್ಲರೂ ಪ್ರಾರ್ಥನೆ ಮಾಡೋಣ ಹಾಲೆಲೂಯ ಲಾರ್ಡ್ ಹೊಸ ದ್ರಾಕ್ಷ ರಸದನೇ ಮಕ್ಕಳು ತುಂಬಲ್ಪಡಲಿ 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 ಹೊಸ ದ್ರಾಕ್ಷ ರಸದನೇ ಮಕ್ಕಳು ತುಂಬಲಬರ ಸಂದರಬ ಎಲ್ಲರೂ ಪ್ರಾರ್ಥನೆ ಮಾಡಬೇಕು ಹಾಲೆಲೂಯ 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 ಪ್ರೈಸ್ತರ ಜೀವ ನದಿ ಕೊಡುವಂತ ದ್ರಾಕ್ಷರಸ ಒಬ್ಬೊಬ್ಬರ ಮೇಲೆ ಇಳಿಯಲಿ ಸ್ವಾಮಿ ಒಬ್ಬೊಬ್ಬರ ಮೇಲೆ ಇಳಿಯಲಿ ಕರ್ತನೆ ಒಬ್ಬೊಬ್ಬರ ಹೃದಯ ತುಂಬಲ್ಪಡಲಿ ಸ್ವಾಮಿ ನಿನ್ನನ್ನು ಸಂಪೂರ್ಣತೆಯಲ್ಲಿ ತುಂಬಲ್ಪಡಲಿ ನಿನ್ನ ಒಂದು ಕಣ್ಣಿನ ನೋಟದಲ್ಲಿ ಸಂಪೂರ್ಣತೆ ಇರಲಿ ಕೇಳುವಿಕೆಯಲ್ಲಿ ಸಂಪೂರ್ಣತೆ ಇರಲಿ ಆಲೋಚನೆ ನಿನ್ನ ಸಂಪೂರ್ಣತೆ ಅಂತ ದ್ರಾಕ್ಷರಸ ತುಂಬಲ್ಪಡಲಿ ಯೇಸುವಿನ ನಾಮದಲ್ಲಿ ರಿಸೀವ್ ಮಾಡಿ ಯೇಸುವಿನ ನಾಮದಲ್ಲಿ ರಿಸೀವ್ ಮಾಡಿ ಪ್ರಿಯರೇ ಯೇಸುವಿನ ನಾಮದಲ್ಲಿ ಯೇಸುವಿನ ನಾಮದಲ್ಲಿ ತಿಳಿಸ್ಕೊಳ್ಳಿ ಹಾಲೆಲೂಯ ಥ್ಯಾಂಕ್ ಯು ಜೀಸಸ್ ಥ್ಯಾಂಕ್ ಯು ಜೀಸಸ್ ಥ್ಯಾಂಕ್ ಯು ಲಾರ್ಡ್ ಥ್ಯಾಂಕ್ ಯು ಲಾರ್ಡ್ ಥ್ಯಾಂಕ್ ಯು ಲಾರ್ಡ್ ನಮ್ಮನ್ನು ಬಹಳವಾಗಿ ಪ್ರೀತಿಸುವ ಪರಮ ತಂದೆ ಈ ಒಳ್ಳೆ ಸಮಯಕ್ಕಾಗಿ ವಂದನೆ ಕರ್ತನೆ ನೀನು ಮಾತನಾಡಿದಕ್ಕಾಗಿ ವಂದನೆ ನಾವು ಕೇಳಿದಕ್ಕಾಗಿ ವಂದನೆ ಕರ್ತನೆ ಲಾರ್ಡ್ ಅನೇಕರು ಹೃದಯದಲ್ಲಿ ಮಾತನಾಡಿರುವುದಕ್ಕಾಗಿ ಸ್ತೋತ್ರ ಅನೇಕರು ಈ ಒಂದು ಬಿಡುಗಡೆಯನ್ನು ಹೊಂದಿಕೊಂಡಿರುವುದಕ್ಕಾಗಿ ಸ್ತೋತ್ರ ಹೌದು ಸ್ವಾಮಿ ಎಲ್ಲ ಮಹಿಮೆ ನಿನಗೆ ಸಲ್ಲಲಿ ಎಲ್ಲ ಮಹಿಮೆ ನಿನಗೆ ಸಲ್ಲಲಿ ಎಲ್ಲ ಮಹಿಮೆ ನಿನಗೊಬ್ಬನಿಗೆ ಸಲ್ಲಲಿ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿಕೊಳ್ತೇವೆ ನಮ್ಮ ತಂದೆಗೆ ಆಮೆನ್ ಕರ್ತನಾಮಕ್ಕೆ ಸ್ತೋತ್ರ